ನಮಸ್ಕಾರ ವೀಕ್ಷಕರೇ. ಫಾದರ್ ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ವಿಶೇಷ ಕಾರ್ಯಕ್ರಮ ಆರೋಗ್ಯ ದೀಪ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ವಿಷಯ ಬೇಸಿಗೆಯಲ್ಲಿ ತ್ವಚೆಯ ರಕ್ಷಣೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಚರ್ಮರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಪ್ರಜ್ಞಾ ಶೆಟ್ಟಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಡಾಕ್ಟರ್. ಮೊದಲನೇದಾಗಿ ಈಗ ಬೇಸಿಗೆಯಲ್ಲಿ ಹೇಳೋದಾದರೆ ನಾವು ಬಹಳಷ್ಟು ಸಮಸ್ಯೆಗಳನ್ನು ಏನು ಅನುಭವಿಸ್ತೇವೆ, ಅದರಲ್ಲೂ ಈ ಸನ್ ಟ್ಯಾನ್ ಇರ್ಬೋದು ಅಥವಾ ಹೀಟ್ ರ್ಯಾಷಸ್ ಇರ್ಬೋದು, ಹೀಗೆ ಬಹಳಷ್ಟು ಸಮಸ್ಯೆಗಳಿವೆ. ಪ್ರಮುಖವಾಗಿ ಬೇಸಿಗೆಯಲ್ಲೇ ಈ ಆರೋಗ್ಯ ಅಥವಾ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಲಿಕ್ಕೆ ಕಾರಣ ಏನು ಡಾಕ್ಟರ್? ಬೇಸಿಗೆಯಲ್ಲಿ ನೀವು ಹೇಳಿದಾಗೆ ಕಾಮನ್ ಆಗಿ ಸನ್ ಬರ್ನ್ ಅಥವಾ ಸನ್ ಟ್ಯಾನ್ ಆಗುತ್ತದೆ, ಇಲ್ಲದಂದರೆ ಹೀಟ್ ರ್ಯಾಷಸ್ ಆಗುತ್ತದೆ. ಸೊ ಕಾಮನ್ ಆಗಿ ಇದಕ್ಕೆ ಕಾರಣ ಏನಂದರೆ ಬಿಸಿಲು ಜಾಸ್ತಿ ಇರೋದು ಮೇನ್ ಕಾರಣ. ಸೊ ಬಿಸಿಲು ಜಾಸ್ತಿ ಇದ್ದಾಗ ಬೆವರು ಕೂಡ ಜಾಸ್ತಿ ಆಗುತ್ತೆ. ಸೊ ಬಿಸಿಲು ಮತ್ತು ಬೆವರು ಜಾಸ್ತಿ ಆದಾಗ ಇದೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಕಾಮನ್ ಆಗಿ ಕಂಡು ಬರುತ್ತದೆ. ಮತ್ತು ಸೂರ್ಯನ ಪ್ರಕಾಶದಿಂದ ಡೈರೆಕ್ಟ್ ಸನ್ಲೈಟಿಂದ ಕೂಡ ಜಾಸ್ತಿ ಸ್ಕಿನ್ ಪ್ರಾಬ್ಲಮ್ಸ್ ಕಂಡು ಬರುತ್ತದೆ. ಓಕೆ ಡಾಕ್ಟರ್, ಈಗ ಸಾಮಾನ್ಯವಾಗಿ ನಾವು ತೆಗೆದುಕೊಂಡಾಗ ಬೇಸಿಗೆಯಲ್ಲಿ ಕಂಡುಬರುವಂತಹ ಚರ್ಮದ ಸಮಸ್ಯೆಗಳು ಯಾವುದು? ಸೊ ಕಾಮನ್ ಆಗಿ ನಾವು ನೋಟಿಸ್ ಮಾಡೋದು ಒಂದು ಸನ್ ಬರ್ನ್, ಅಂದರೆ ಬಿಸಿಲಿಗೆ ಚರ್ಮ ಸುಡೋದು. ಇದು ಕಾಮನ್ ಆಗಿ ಫೇರ್ ಸ್ಕಿನ್ ಅಂದರೆ ಬಿಳಿ ಜಾಸ್ತಿ ಬಿಳಿ ಇರ್ತಾರಲ್ಲ ಅವರಲ್ಲಿ ಕಾಮನ್ ಆಗಿ ಕಂಡು ಬರುತ್ತದೆ. ಮತ್ತು ಸನ್ ಟ್ಯಾನ್, ಸನ್ ಟ್ಯಾನ್ ಆಗೋದು ಟ್ಯಾನಿಂಗ್ ಅಂತ ಹೇಳ್ತಾರೆ. ಇದು ಸೂರ್ಯನ ಪ್ರಕಾಶದಿಂದ ಸ್ವಲ್ಪ ಎಣ್ಣೆ ಕಪ್ಪು ಅಥವಾ ಜಾಸ್ತಿ ಕಪ್ಪು ಇದರಲ್ಲಿ ಜಾಸ್ತಿ ಸೂರ್ಯನ ಪ್ರಕಾಶದಿಂದ ಇನ್ನೂ ಜಾಸ್ತಿ ಕಪ್ಪಾಗ್ತಾರೆ. ಮತ್ತೊಂದು ಬೆವರು ಸಾಲೆ ಅಂತ ಹೇಳ್ತೇವೆ. ಬೆವರು ಸಾಲೆ ಅಂದರೆ ಬೆವರು ಗುಳ್ಳೆಗಳು. ಇದಾಗೋದು ನಿಮ್ಮ ಸ್ವೆಟ್ ಗ್ಲ್ಯಾಂಡ್ಸ್ ಅಥವಾ ಈ ಸ್ವೆಟ್ ಪ್ರೊಡ್ಯೂಸ್ ಮಾಡುವಂಥದ್ದೊಂದು ಗ್ರಂಥಗಳಿರ್ತದಲ್ಲ, ಸೊ ಬೆವರು ಪ್ರೊಡ್ಯೂಸ್ ಮಾಡುವಂಥದ್ದು. ಸೊ ಅದು ಬ್ಲಾಕ್ ಆದಾಗ ಈ ಥರ ಹೀಟ್ ರ್ಯಾಷಸ್ ಬೀಳ್ತದೆ. ಓಕೆ, ಇದೆಲ್ಲ ಪ್ರಮುಖವಾಗಿ ಕಾಣುವಂತಹ ಸಮಸ್ಯೆಗಳಲ್ಲ ಡಾಕ್ಟರ್. ಈಗ ಚರ್ಮವನ್ನು ಇನ್ನು ಸೂರ್ಯನಿಂದ ನಾವು ಅನಿವಾರ್ಯ ಕಾರಣಗಳಿಗೆ ಹೊರಗಡೆ ಹೋಗಲೇಬೇಕಾಗುತ್ತೆ, ಸೂರ್ಯನ ತಾಪ ತಟ್ಟುತ್ತೆ. ಈಗ ಸೂರ್ಯನ ಶಾಖದಿಂದ ಏನು ನಾವು ರಕ್ಷಿಸಿಕೊಳ್ಳುವಂತಹ ಬಗೆ ಹೇಗೆ ಡಾಕ್ಟರ್? ಮೇನ್ಲಿ ಈ ಫಸ್ಟ್ಗೆ ಫಿಸಿಕಲ್ ಪ್ರೊಟೆಕ್ಷನ್ ಅಂತ ಹೇಳ್ತಾರೆ, ಅದಕ್ಕೆ ಕ್ಲೋದಿಂಗ್ ಸರಿಯಾಗಿ ಬಟ್ಟೆ ಸರಿಯಾಗಿ ಧರಿಸ್ಬೇಕು, ಅಂದರೆ ಫುಲ್ ಸ್ಲೀವ್ ಬಟ್ಟೆ ಅಥವಾ ಕವರ್ ಮಾಡ್ಕೊಳ್ಬೇಕು ಆದಷ್ಟು. ಸ್ಕಿನ್ ಡೈರೆಕ್ಟ್ಲಿ ಸೂರ್ಯನ ಕಿರಣಗೆ ಬೀಳಬಾರ್ದು. ಸೊ ಆದಷ್ಟು ಬಟ್ಟೆ ಕವರ್ ಮಾಡಿದರೆ ಬೆಟರ್. ಬಟ್ ಈ ಬಟ್ಟೆ ಕೂಡ ಕಾಟನ್ ಬಟ್ಟೆ, ಲೂಸ್ ಬಟ್ಟೆ ಇರೋದು, ಗಾಳಿ ಆಡುವಂಥ ಮೆಟೀರಿಯಲ್ಸ್ ಇರ್ತದಲ್ಲ ಆ ಥರ ಬಟ್ಟೆ ಯೂಸ್ ಮಾಡಬೇಕು. ಇನ್ನೊಂದು ಏನಂದರೆ ಛತ್ರಿ, ಹ್ಯಾಟ್ ಅಥವಾ ಸನ್ ಗ್ಲಾಸಸ್ ಯೂಸ್ ಮಾಡ್ಕೊಳ್ಬೇಕು. ಸೊ ಇದು ಕೂಡ ನಮಗೆ ಸನ್ಲೈಟಿಂದ ಪ್ರೊಟೆಕ್ಷನ್ ಕೊಡ್ತದೆ. ಸೊ ಇದು ಬಿಟ್ಟು ಬೇರೆ ಒಂದು ಸನ್ಸ್ಕ್ರೀನ್ ಅಂತ ಈಗ ತುಂಬಾ ನೀವು ಕೇಳಿರ್ಬೋದು, ಸೊ ಸನ್ಸ್ಕ್ರೀನ್ ಕೂಡ ಯೂಸ್ ಮಾಡ್ಬೋದು, ಇದು ಕೂಡ ಸನ್ಲೈಟಿಂದ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ ಡಾಕ್ಟರ್, ಇನ್ನು ಈಗ ಕೆಲವೊಂದು ಈಗ ನಾವು ಸನ್ ಟ್ಯಾನ್ ಬಗ್ಗೆ ಬರೋದಾದರೆ, ಸನ್ ಬರ್ನ್ ಬಗ್ಗೆ ಬರೋದಾದರೆ, ಈಗ ಕೆಲವರಿಗೆ ಜಾಸ್ತಿಯಾಗಿ ಸನ್ ಬರ್ನ್ ಆಗ್ತಾ ಇರುತ್ತೆ, ಇನ್ನು ಕೆಲವರಿಗೆ ಅಷ್ಟೊಂದು ಆಗೋದಿಲ್ಲ, ಈ ಥರ ಕೆಲವರಿಗೆ ಒಂದಷ್ಟು ಜನರಿಗೆ ಜಾಸ್ತಿಯಾಗಿ ಆಗಲಿಕ್ಕೆ ಕಾರಣಗಳೇನು ಡಾಕ್ಟರ್? ಸೊ ಸನ್ ಬರ್ನ್ ನಾನು ಹೇಳಿದಷ್ಟೇ ಈ ಬಿಳಿ ಇರ್ತಾರಲ್ಲ ಜಾಸ್ತಿ ಚರ್ಮ, ಫೇರ್ ಸ್ಕಿನ್ ಟೋನಲ್ಲಿ ಕಾಮನ್ ಆಗಿ ಕಂಡು ಬರುತ್ತದೆ. ಅಂದರೆ ಅವರಲ್ಲಿ ಮೆಲನಿನ್ ಅಂಶ, ನಮ್ಮ ಪಿಗ್ಮೆಂಟ್ ಅಂಶ ಕಮ್ಮಿ ಇರುತ್ತದೆ. ಸೊ ಮೆಲನಿನ್ ಅಂಶ ಏನು ಮಾಡುತ್ತೆ, ನಮಗೆ ಸನ್ಲೈಟಿಂದ ಪ್ರೊಟೆಕ್ಟ್ ಮಾಡ್ತೇವೆ ಅಥವಾ ರಕ್ಷಿಸುತ್ತೆ. ಸೊ ಮೆಲನಿನ್ ಅಂಶ ಕಡಿಮೆ ಇರುವವರಲ್ಲಿ ಈ ಥರ ಸನ್ ಬರ್ನ್ ಜಾಸ್ತಿ ಆಗುತ್ತೆ. ಸೊ ಬಿಳಿ ಇರುವ ಚರ್ಮದಲ್ಲಿ ಅಥವಾ ಆ್ಯಕ್ಚುಲಿ ಸನ್ ಬರ್ನ್ ಎಲ್ಲ ರೀತಿಯ ಈ ಥರ ಸ್ಕಿನ್ ಕಲರಲ್ಲಿ ಕಂಡು ಬರುತ್ತದೆ, ಬಟ್ ಕಾಮನ್ ಆಗಿ ಬಿಳಿ ಇರೋರಿಗೆ ಜಾಸ್ತಿ ಈ ಥರ ಸನ್ ಬರ್ನ್ ಆಗುತ್ತದೆ. ಓಕೆ ಡಾಕ್ಟರ್, ಈಗ ಸನ್ ಬರ್ನ್ ಆದರೆ ಕೆಲವರಿಗೆ ತುಂಬ ನೋವಿರುತ್ತೆ, ಅದು ಕೆಂಪು ಕೆಂಪಾಗುತ್ತೆ, ಈ ಥರ ಆದರೆ ಏನು ಕ್ರಮವನ್ನು ಕೈಗೊಳ್ಬೇಕು, ಅವರು ಯಾವ ರೀತಿ ಚರ್ಮವನ್ನು ರಕ್ಷಣೆ ಮಾಡಬೇಕು? ಆಮೇಲೆ ಸನ್ ಬರ್ನ್ ಭಾಳ ರೀತಿಯಲ್ಲಿ ಕಂಡು ಬರ್ಬೋದು. ಒಂದು ಜಸ್ಟ್ ಸ್ವಲ್ಪ ಸ್ಕಿನ್ ಎದ್ದಿರುತ್ತೆ, ಜಸ್ಟ್ ಮೇಲಿರುವ ಸ್ಕಿನ್ ಪೀಲಿಂಗ್ ಆ ಥರ ಕಾಣಿಸುತ್ತೆ. ಇನ್ನು ಕೆಲವೊಬ್ಬರಿಗೆ ಗುಳ್ಳೆಗಳು ಬೀಳುತ್ತೆ, ಕೆಂಪಾಗುತ್ತೆ, ಉರಿ ಬರುತ್ತೆ. ಸೊ ಜಾಸ್ತಿ ಈ ಥರ ದೊಡ್ಡ ದೊಡ್ಡ ಗುಳ್ಳೆ ಬಂದರೆ ಈಗ ಈ ಫೈರ್ ಇದು ಬೆಂಕಿಯಿಂದ ಹೇಗೆ ಅನಿಸುತ್ತೆ ನೋಡಿ, ಅದೇ ಥರದ್ದು ಸ್ಕಿನ್ ರಿಯಾಕ್ಷನ್ ನಾವು ನೋಡ್ಬೋದು. ಸೊ ಆ ಥರ ಗುಳ್ಳೆಗಳೆಲ್ಲ ಬಂದಾಗ ಹಾಸ್ಪಿಟಲ್ಗೆ ಹೋಗಬೇಕು, ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದು ಅವಶ್ಯಕತೆ ಇದೆ. ಓಕೆ ಡಾಕ್ಟರ್, ಇನ್ನು ನಾವು ಬೇಸಿಗೆಯಲ್ಲಿ ಬಹಳಷ್ಟು ಜನ ಏನು ನೀರು ಕುಡಿಯುವಂಥದ್ದು ಅಥವಾ ಈಗ ಹತ್ತಿ ಬಟ್ಟೆ ಇದೆಲ್ಲ ಸಾಮಾನ್ಯವಾಗಿ ಜನರಿಗೆ ಗೊತ್ತಿರುವಂತಹ ಅಂಶ. ಈಗ ವೈದ್ಯರಾಗಿ ನೀವು ಜನರಿಗೆ ಸಾಮಾನ್ಯವಾಗಿ ಗೊತ್ತಿಲ್ಲದ ಅಂಶಗಳ ಬಗ್ಗೆ ಯಾವ ರೀತಿಯಾಗಿ ನೀವು ಮಾಹಿತಿಯನ್ನು ಕೊಡ್ತೀರಾ?
ಸೊ ಒಂದು ಈ ಮಕ್ಕಳಿಗೆ ಯೂಶ್ವಲಿ ಮಕ್ಕಳಂದ ಶಿಶುಗಳಲ್ಲಿ ಕಾಮನ್ ಆಗಿ ಕವರ್ ಮಾಡ್ಕೊಳ್ತಾರೆ ತಾಯಿಯವರು, ಜಾಸ್ತಿ ಚಳಿ ಆಗಬಾರ್ದು, ಈವನ್ ಶೆಕೆಯಲ್ಲಿ ಕೂಡ ಫುಲ್ ಕಂಪ್ಲೀಟ್ ಆಗಿ ಕವರ್ ಮಾಡ್ತಾರೆ. ಸೊ ಆ ಥರ ಕವರ್ ಮಾಡ್ಕೊಳ್ಬಾರ್ದು. ಇದು ಎಸ್ಪೆಷಲಿ ಬೇಸಿಗೆಯಲ್ಲಿ ಈ ಥರ ಜಾಸ್ತಿ ಕವರ್ ಮಾಡಿದ್ರೆ ಅವರಲ್ಲಿ ಹೀಟ್ ರ್ಯಾಷಸ್ ಎಲ್ಲ ಕಾಮನ್ ಆಗಿ ಕಂಡು ಬರುತ್ತದೆ. ಸೊ ಇನ್ನೊಂದು ಏನಂದ್ರೆ, ನಾವು ಖಾಲಿ ಚರ್ಮಗೆ ಸನ್ನಿಂದ ಇದೆ ಸೂರ್ಯನಿಂದ ಪ್ರೊಟೆಕ್ಷನ್ ಕೊಡ್ತೇವೆ, ಅದೇ ಸನ್ಸ್ಕ್ರೀನ್ ಹಾಕೋದಾದ್ರೆ ಇದ್ರೆ, ಇಲ್ಲದಿದ್ರೆ ಛತ್ರಿ ಇಡೋದು, ಅದೆಲ್ಲ ಕಾಮನ್ ಆಗಿ ಮಾಡ್ತೀವಿ. ಆದರೆ ಕೂದಲು ಬಗ್ಗೆ ನಾವು ಅಷ್ಟೊಂದು ಕೇರ್ ಮಾಡಲ್ಲ. ಸೊ ಕೂದಲು ರಕ್ಷಣೆ ಕೂಡ ಮಾಡಬೇಕು, ಯಾಕಂದ್ರೆ ಕೂದಲು ಕೂಡ ಡ್ರೈ ಆಗುತ್ತೆ ಸನ್ಲೈಟಿಂದ, ಬ್ರೇಕ್ ಆಗುತ್ತೆ ಈಸಿಯಾಗಿ. ಸೊ ಹ್ಯಾಟ್ ಹಾಕೋಬೇಕು, ಶಾಲ್ ಹಾಕೋಬೇಕು, ಇಲ್ಲಾದ್ರೆ ಛತ್ರಿ ಇಟ್ಕೊಳ್ಬೇಕಾಗತ್ತೆ. ಅದು ಬಿಟ್ಟು ಇವನ್ ತುಟಿ ಕೂಡ ರಕ್ಷಣೆ ಮಾಡಬೇಕು. ತುಟಿಗೆ ಲಿಪ್ ಬಾಮ್ಸ್ ಬರುತ್ತೆ. ಈ ಲಿಪ್ ಬಾಮ್ಸ್ ಅಲ್ಲಿ SPF ಅದೇ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಇರುವಂತ ಲಿಪ್ ಬಾಮ್ಸ್ ಯೂಸ್ ಮಾಡಬೇಕು. ಸೊ ತುಟಿ ಕೂಡ ಕಪ್ಪಾಗೋದಿಲ್ಲ, ಸೂರ್ಯನಿಂದ ಪ್ರೊಟೆಕ್ಷನ್ ಸಿಗ್ತದೆ ಹಾಗೆ. ಓಕೆ ಡಾಕ್ಟರ್, ಈಗ ನೀವು ಮಾತಿನಲ್ಲಿ ಮಾತಾಡುವಾಗ ಹೇಳಿದ್ರೆ ಸನ್ಸ್ಕ್ರೀನ್ ಹಾಕೋದು ಬಹಳ ಮುಖ್ಯ ಅಂತ. ಈಗ ಮಾರುಕಟ್ಟೆಗೆ ಹೋದರೆ ಬಹಳಷ್ಟು ಥರದ ವೆರೈಟಿ ವೆರೈಟಿ ಏನು ಕಂಪೆನಿಗಳಿರ್ಬೋದು, ಅಥವಾ ಏನು ಅದು SF50 ಅಂತೇಳಿ ಹಾಗೆ ಬಹಳಷ್ಟು ಸಿಗುತ್ತೆ. ಇದ್ರ ಬಗ್ಗೆ ಗೊಂದಲ ಆಗ್ಬೋದು, ನನಗೆ ಯಾವುದು ಸೂಕ್ತ ಅಂತೇಳಿ ಹೇಳೋದು ಅವ್ರಿಗೆ ಗೊತ್ತಾಗ್ಲಿಕ್ಕಿಲ್ಲ. ಹೇಗೆ ಆಯ್ಕೆ ಮಾಡ್ಕೊಳ್ಬಹುದು ಡಾಕ್ಟರ್? ಸೊ ನೀವು ಸನ್ಸ್ಕ್ರೀನ್ ತಗೊಳ್ಳುವಾಗ ಫಸ್ಟಿಗೆ ನಾವು ನೋಡ್ಕೊಳ್ಬೇಕಾದದ್ದು PA ಫ್ಯಾಕ್ಟರ್ ಅಂತ. ನೀವು ನೋಡಿರ್ತೀರ PA++ ಅಂತ ಇರ್ತದೆ. ಸೊ PA++ ಅಂದರೆ ಇದು UVA ರೇಡಿಯೇಷನ್ ಅಂದರೆ ಸೂರ್ಯನ ಕಿರಣದಿಂದ ರಕ್ಷಿಸುತ್ತೆ. ಸೊ ಇದು PA++ ಆ ಥರ ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಸೊ 4+ ಅಥವಾ 3+ ಇದ್ದರೆ ಆ ಥರ ಸನ್ಸ್ಕ್ರೀನ್ ತಗೊಳ್ಬೇಕು. ಸೊ ಸ್ಕಿನ್ ಟ್ಯಾನಿಂಗ್ ಆಗೋದಿಲ್ಲ ಈ ಥರ PA+ ಜಾಸ್ತಿ ಇದ್ದಲ್ಲಿ. ಇನ್ನೊಂದು ಏನಂದರೆ SPF ಅಂತ ನೋಡಿರ್ತೀರ. ಸೊ SPF ಕಾಮನ್ ಆಗಿ 30 ಇದ್ದಷ್ಟು ಸಾಕು ನಮಗೆ. 30 ಜಾಸ್ತಿ ಇದ್ದರೆ, ಅದೇ 30 ಜಾಸ್ತಿ SPF ಇದ್ದರೆ ಆ ಥರ ಸನ್ಸ್ಕ್ರೀನ್ಸ್ ಬೆಟರ್. ಅಂದರೆ ಅದು UVB ರೇಡಿಯೇಷನ್ ಇಂದ ಪ್ರೊಟೆಕ್ಷನ್ ಕೊಡುತ್ತೆ. ಸೊ UVB ರೇಡಿಯೇಷನ್ ಏನು ಮಾಡುತ್ತೆ ಅಂದರೆ ಇದು ಸ್ಕಿನ್ ಕ್ಯಾನ್ಸರ್ ಉತ್ಪನ್ನ ಮಾಡುತ್ತೆ. ಸೊ UVB ಪ್ರೊಟೆಕ್ಷನ್ ನಮಗೆ ಅದಕ್ಕೆ ಬೇಕಾಗುತ್ತೆ. ಸೊ ಸನ್ ಇದು ಸ್ಕಿನ್ ಕ್ಯಾನ್ಸರ್ ಬರೋದು ನಮ್ಮಲ್ಲಿ, ನಮ್ಮ ಇಂಡಿಯನ್ಸಲ್ಲಿ ಅಷ್ಟೊಂದು ಕಾಮನ್ ಅಲ್ಲ. ಇದು ಕಾಮನ್ ಆಗಿ ಅಮೆರಿಕನ್ಸಲ್ಲಿ ನೋಡ್ಬೋದು. ಸೊ ಅವರಿಗೆ SPF ಫ್ಯಾಕ್ಟರ್ ತುಂಬಾ ಇಂಪಾರ್ಟೆಂಟ್, SPF 50 ಅದೆಲ್ಲ ಜಾಸ್ತಿ ಇಂಪಾರ್ಟೆಂಟ್. ನಮಗೆ ಮೇನ್ಲಿ PA ಫ್ಯಾಕ್ಟರ್ ಇಂಪಾರ್ಟೆಂಟ್, SPF ಕೂಡ ಇಂಪಾರ್ಟೆಂಟ್. 30 ಸಾಕು. ಸೊ ಜಾಸ್ತಿ ಏನಂದರೆ PA ಫ್ಯಾಕ್ಟರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಹಾಗೆ. ಓಕೆ ಡಾಕ್ಟರ್, ಈಗ ಸನ್ಸ್ಕ್ರೀನನ್ನು ಸರಿಯಾಗಿ ಬಳಸುವಂತಹ ವಿಧಾನ ಯಾವುದು? ಹೌದು, ಕೆಲವೊಂದು ಏನು ಮಾಡ್ತಾರೆ, ಈ ಸನ್ಸ್ಕ್ರೀನನ್ನು ಇಷ್ಟಿಷ್ಟೇ ಫೇರ್ ಆ್ಯಂಡ್ ಲವ್ಲಿ ಥರ ಅಥವಾ ಬೇರೆ ಫೇರ್ನೆಸ್ ಕ್ರೀಮ್ ಥರ ಸ್ವಲ್ಪ ಯೂಸ್ ಮಾಡ್ತಾರೆ, ಯಾಕಂದರೆ ಜಾಸ್ತಿ ಹಾಕಿದೆ ಮುಖ ಬಿಳಿ ಬಿಳಿ ಅನಿಸುತ್ತೆ ಅಂತ. ಸೊ ಅಷ್ಟು ಕಡಿಮೆ ಯೂಸ್ ಮಾಡಿದರೆ ನಮಗೇನು ಅದರದ್ದು ಎಫೆಕ್ಟ್ ಗೊತ್ತಾಗೋದಿಲ್ಲ. ಸೊ ಸನ್ಸ್ಕ್ರೀನ್ ಕರೆಕ್ಟಾಗಿ 2 ಬೆರಳಷ್ಟು ತೊಗೊಳ್ಬೇಕು. ಸೊ ನಾವೀಗ ಟ್ಯೂಬ್ ತೊಗೊಳ್ಬೇಕಾದ್ರೆ 2 ಬೆರಳು ಕಂಪ್ಲೀಟಾಗಿ ಹಚ್ಚಿ ಅದು ಫೇಸ್ ಇದು ಮುಖ ಮತ್ತು ನೆಕ್ಕಿಗೆ ಹಚ್ಚಬೇಕಾಗತ್ತೆ. ಸೊ ಅಷ್ಟೊಂದು ಸನ್ಸ್ಕ್ರೀನ್ ಬೇಕು. ಮತ್ತು ಹೊರಗೆ ಹೋಗೋಕ್ಕಿಂತ 15 ನಿಮಿಷ ಮುಂಚೆ ನಾವು ಸನ್ಸ್ಕ್ರೀನ್ ಹಾಕಬೇಕು. ಸೊ ಆವಾಗ ಅಷ್ಟು ಟೈಮ್ ಬೇಕು ಅದಕ್ಕೆ ಅಬ್ಸರ್ವ್ ಆಗೋಕ್ಕೆ, ಸ್ಕಿನ್ ಎಫೆಕ್ಟ್ ತೋರ್ಸೋಕ್ಕೆ. ಸೊ ಡೈರೆಕ್ಟ್ ನಾವು ಹಚ್ಬಿಟ್ಟು ಹೋದರೆ ಅದರದ್ದು ಅಷ್ಟೊಂದು ಎಫೆಕ್ಟ್ ಇರಲ್ಲ. ಮತ್ತು ಬೆವ್ರು, ನಾವೀಗ ಬೆವ್ರ್ತೇವೆ ಅಲ್ವಾ, ಸೊ ಆಗ ಸನ್ಸ್ಕ್ರೀನ್ ಮತ್ತೆ ಹಾಕಬೇಕಾಗತ್ತೆ. ಸೊ ಪ್ರತಿ 3 ಗಂಟೆಗೊಂದ್ಸಲ 4 ಗಂಟೆಗೊಂದ್ಸಲ ಸನ್ಸ್ಕ್ರೀನ್ ಮತ್ತೆ ಬಳಸಬೇಕು. ಸೊ ಬೆವರು ಜಾಸ್ತಿ ಇದ್ದಲ್ಲಿ, ಇಲ್ಲಾಂದರೆ ನೀವು ಎಕ್ಸಸೈಸ್ ಮಾಡುವಂತಲ್ಲಿ, ಇಲ್ಲ ಸ್ವಿಮ್ಮಿಂಗ್ ಮಾಡಿದ್ರೆ, ಸೊ ಆ ಥರ ಇರುವಾಗ ಸನ್ಸ್ಕ್ರೀನ್ ಮತ್ತೆ ರೀಅಪ್ಲೈ ಮತ್ತೆ ಹಾಕಬೇಕು ಪ್ರತಿ 3 ಗಂಟೆ ಬಿಟ್ಟು ಹಾಗೆ. ಇನ್ನು ಕೆಲವರು ಹೇಳ್ತಾರೆ ರಾತ್ರಿ ಕೂಡ ಸನ್ಸ್ಕ್ರೀನ್ ಬಳಸೋದು ಅವಶ್ಯಕತೆ ಇದೆ ಅಂತೇಳಿ ಹೇಳಿ, ಇದು ಎಷ್ಟು ನಿಜ ಡಾಕ್ಟರ್? ಇಲ್ಲ, ರಾತ್ರಿ ಸನ್ಸ್ಕ್ರೀನ್ ಹಾಕೋ ಅವಶ್ಯಕತೆ ಇಲ್ಲ, ಬಿಕಾಸ್ ಸೂರ್ಯನ ಕಿರಣ ರಾತ್ರಿ ಇರುವುದಿಲ್ಲ. ಸೊ ಇದು ಡೇ ಟೈಮಲ್ಲಿ ಮಾತ್ರ. ಬಟ್ ಈ ಕ್ಲೌಡಿ ಇರುವಾಗ ಕೂಡ, ಅದೇ ಮೋಡ ಇರುವಾಗ ಕೂಡ ನಾವು ಸನ್ಸ್ಕ್ರೀನ್ ಹಾಕಬೇಕು, ಯಾಕಂದರೆ ಮೋಡ ಕಂಪ್ಲೀಟಾಗಿ ಸನ್ರೈಸನ್ನು ಬ್ಲಾಕ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಸನ್ಸ್ಕ್ರೀನ್ ಮೋಡ ಇರುವಾಗ, ಈಗ ಮಳೆ ಬರ್ತಾ ಇದೆ, ಸೊ ಆ ಟೈಮಲ್ಲಿ ಕೂಡ ಸನ್ಸ್ಕ್ರೀನ್ ಹಾಕೋದು ತುಂಬಾ ಅವಶ್ಯಕತೆ ಇದೆ. ಓಕೆ ಡಾಕ್ಟರ್, ಈಗ ನೀವು ಮಾತಾಡಿದ ಚರ್ಮದ ಕ್ಯಾನ್ಸರ್ ಬಗ್ಗೆ ಹೇಳಿದರೆ, ಈ ಚರ್ಮದ ಕ್ಯಾನ್ಸರ್ ಹೇಗೆ ಕಾಣಿಸ್ಕೊಳ್ಳುತ್ತೆ ಡಾಕ್ಟರ್? ಚರ್ಮದ ಕ್ಯಾನ್ಸರ್ ಯೂಶ್ವಲಿ ಎಲ್ಲೆಲ್ಲಿ ನಿಮಗೆ ಸೂರ್ಯನ ಕಿರಣ ಬೀಳುತ್ತೆ, ಈಗ ಮುಖ, ಕಾಮನ್ ಆಗಿ ಮುಖದಲ್ಲಿ, ಇಲ್ಲಾಂದರೆ ಕತ್ತಲ್ಲಿ, ಇಲ್ಲಾಂದರೆ ಕೈಯಲ್ಲಿ, ತುಟಿಯಲ್ಲಿ ಕೂಡ ಕಂಡು ಬರ್ಬೋದು. ಸೊ ಇದು ಚಿಕ್ಕ ಗುಳ್ಳೆ ಅಥವಾ ಇದು ಜಾಸ್ತಿ ನೋವಿರೋದಿಲ್ಲ ಸ್ಟಾರ್ಟಿಂಗಲ್ಲಿ, ಚಿಕ್ಕ ಗುಳ್ಳೆ ದೊಡ್ಡ ದೊಡ್ಡಾಗೆ ಹೋಗುತ್ತೆ. ಸೊ ಅದರಲ್ಲಿ ರೇಷಿ ಆಗ್ಬೋದು, ನೀರು ಬರ್ಬೋದು, ರಕ್ತ ಬರ್ಬೋದು. ಸೊ ಆ ಥರ ಎಲ್ಲ ಆದಾಗ, ಏನಾದರೂ ಈ ಥರ ಗುಳ್ಳೆ ಅಥವಾ ಮಾಂಸ ಥರ ಏನಾದರೂ ಸ್ಕಿನ್ ಮೇಲೆ ಕಂಡಾಗ ನೀವು ಡಾಕ್ಟರ್ ಕಡೆ ಹೋಗಬೇಕಾಗುತ್ತೆ. ಓಕೆ, ಚರ್ಮದ ಕ್ಯಾನ್ಸರ್ನಿಂದ ಮತ್ತೆ ಯಾವ ರೀತಿಯಾಗಿರುವಂತಹ ಅಪಾಯಗಳು ಸಂಭವಿಸ್ಬೋದು ಡಾಕ್ಟರ್?
ಚರ್ಮದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಸ್ವಲ್ಪ ಕಷ್ಟ ಆಗುತ್ತೆ, ಅಂದರೆ ಅದು ಅಲ್ಲಿ ಸ್ವಲ್ಪ ಇದ್ದಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ಬೋದು, ಮತ್ತೆ ಜಾಸ್ತಿ ಸ್ಪ್ರೆಡ್ ಆದರೆ ಅದರ ಟ್ರೀಟ್ಮೆಂಟ್ ತುಂಬ ಕಷ್ಟ ಆಗುತ್ತೆ. ಮೆಲನೋಮಾ ಅಂತ ಹೇಳ್ತಾರೆ, ನೀವು ಕೇಳಿರ್ಬೋದು. ಸೊ ಅದು ಒಂದು ಟೈಪ್ ಸ್ಕಿನ್ ಕ್ಯಾನ್ಸರ್. ಸೊ ಇದು ಬರುವಂಥದ್ದು ಈಗ ಕಪ್ಪು ಮಚ್ಚೆಯಲ್ಲಿ ಎಲ್ಲ ಬರ್ತದೆ ಯೂಶ್ವಲಾಗಿ, ಇಲ್ಲಾಂದರೆ ಬೇರೆ ಕಡೆ ಕೂಡ ಬರ್ಬೋದು ಸೂರ್ಯನ ಕಿರಣದಿಂದ. ಅದು ಕಾಮನ್ ಆಗಿ ಬರುವಂಥದ್ದು ಒಂದು ಸ್ಕಿನ್ ಕ್ಯಾನ್ಸರ್. ಓಕೆ ಡಾಕ್ಟರ್, ಇನ್ನು ಹೀಟ್ ರ್ಯಾಶ್ ಅಂತೇಳಿ ಹೇಳಿ, ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಅದರಲ್ಲೂ ಮಕ್ಕಳಲ್ಲಿ ಜಾಸ್ತಿ ಇನ್ನು ಬೆವರು ಗುಳ್ಳೆಗಳು, ಬೆವರು ಸಾಲೆ ಅಂತೇಳಿ ಹೇಳುವಂಥದ್ದು ಕಂಡು ಬರುತ್ತೆ. ಇದಕ್ಕೆ ಕಾರಣಗಳೇನು ಮತ್ತು ಇದಕ್ಕೆ ಚಿಕಿತ್ಸೆ ಹೇಗೆ ಡಾಕ್ಟರ್? ಹೀಟ್ ರ್ಯಾಶ್ ಅಥವಾ ಬೆವರು ಸಾಳೆಗಳು ಯಾಕೆ ಬರುತ್ತದೆ ಅಂದರೆ, ನಮ್ಮದು ಈ ಬೆವರು ಪ್ರೊಡ್ಯೂಸ್ ಮಾಡುವಂಥ ಗ್ರಂಥಗಳು ಇದು ಬ್ಲಾಕ್ ಆಗುತ್ತೆ. ಸೊ ಬಿಸಿಲಲ್ಲಿ ಅಥವಾ ಈ ಬೇಸಿಗೆಯಲ್ಲಿ ಏನಾಗುತ್ತೆ ಅಂದರೆ, ಬೆವರು ಜಾಸ್ತಿ ಪ್ರೊಡ್ಯೂಸ್ ಮಾಡ್ತೇವೆ ಬಾಡಿಯಲ್ಲಿ ಹೀಟ್ ಕಡಿಮೆ ಮಾಡಲಿಕ್ಕೆ. ಸೊ ಬೆವರು ಜಾಸ್ತಿ ಪ್ರೊಡ್ಯೂಸ್ ಮಾಡಿದಾಗ ಈ ಥರ ಗ್ರಂಥಗಳು ಬ್ಲಾಕ್ ಆಗುತ್ತೆ. ಸೊ ಬೆವರು ಸ್ಕಿನ್ ಅಡಿಯಲ್ಲೇ ಕೂತ್ಕೊಳ್ಬಿಡುತ್ತೆ. ಸೊ ಆದಾಗ ಬ್ಲಾಕ್ ಆದಾಗ ನಾವು ಚಿಕ್ಕ ಚಿಕ್ಕ ಗುಳ್ಳೆ ಥರ ಕಂಡು ಬರುತ್ತೆ. ಯೂಶ್ವಲಿ ಈ ಫೋಲ್ಡ್ಸಲ್ಲಿ ಅಂದರೆ ಕತ್ತಲ್ಲಿ, ಕತ್ತು ಫೋಲ್ಡಲ್ಲಿ, ಕಂಕಳಲ್ಲಿ ಇಲ್ವಾ, ಬೆನ್ನಲ್ಲಿ, ಎದೆಯಲ್ಲಿ, ಸೊ ಇದೆಲ್ಲ ಕಾಮನ್ ಸೈಟ್ಸ್ ಈಗ ಮಕ್ಕಳಲ್ಲಿ ಕಂಡು ಬರುತ್ತದೆ. ಮಕ್ಕಳ ಈವನ್ ಈ ಏಜ್ ಆಗಿರುವಂಥ ಬೆಡ್ ರೆಡನ್ ಪೇಷಂಟ್ಸ್ ಇರ್ತಾರಲ್ಲ, ಅವರಲ್ಲಿ ಕೂಡ ಕಾಮನ್ ಆಗಿ ಅವ್ರು ಮಲ್ಕೊಂಡಿರ್ತಾರೆ. ಸೊ ಮಲ್ಕೊಂಡಿರ್ಬೇಕಾದ್ರೆ ಬೆನ್ನಲ್ಲಿ ಈ ಥರ ಜಾಸ್ತಿ ಹೀಟ್ ರ್ಯಾಶಸ್ ಅಥವಾ ಬೆವರು ಸಾಲ ಬೀಳ್ತದೆ. ಓಕೆ, ಇದಕ್ಕೆ ಚಿಕಿತ್ಸೆ ಹೇಗೆ ಡಾಕ್ಟರ್? ಮೇನ್ ಇದಕ್ಕೆ ಏನು ಬೇಕಂದರೆ, ನಾವು ತಂಪು ವಾತಾವರಣದಲ್ಲಿ ಇರಬೇಕು, ಬಾಡಿಯನ್ನು ಸ್ವಲ್ಪ ತಂಪು ಮಾಡಬೇಕಷ್ಟೆ. ಸೊ ಜಾಸ್ತಿ ಈ ರೂಮಲ್ಲಿ ಬಂದಿರ್ತದೆ, ಸೊ ಅದಕ್ಕೆ ಗಾಳಿ ಆಡುವಂಥ ರೂಮಲ್ಲಿ ಇರಬೇಕು, ಜಾಸ್ತಿ ಫ್ಯಾನ್ ಅಡಿಯಲ್ಲಿರಬೇಕು, ಇಲ್ಲಾಂದರೆ ಎ ಸಿ ಇದ್ದರೆ ಎ ಸಿ ಅಡಿಯಲ್ಲಿರಬೇಕು ಅಥವಾ ಕೂಲರ್ ಅಡಿಯಲ್ಲಿರಬೇಕು. ಸೊ ಆದಷ್ಟು ಬಾಡಿಯನ್ನು ತಂಪು ಮಾಡೋದು ಅವಶ್ಯಕತೆ ಇದೆ. ಸೊ ಇದರಲ್ಲಿ ಕೆಲವೊಂದ್ಸಲ ಈ ಐಸ್ ಇರ್ತದಲ್ಲ, ಐಸ್ ಕೂಡ ಕರ್ಚಿಫಲ್ಲಿ ಇಟ್ಟು ನಾವು ಹೀಗೆ ಪ್ರೆಸ್ ಮಾಡ್ಬೋದು ಆ ಬೆವರು ಸಾಲೆಯಲ್ಲಿ. ಸೊ ಅದು ಕೂಡ ಇದಕ್ಕೆ ಹೆಲ್ಪ್ ಆಗುತ್ತೆ ತುಂಬಾ, ಇದೆಲ್ಲ ಮನೆಯಲ್ಲಿ ಮಾಡ್ಬೋದು. ಓಕೆ ಡಾಕ್ಟರ್, ಸಾಮಾನ್ಯವಾಗಿ ನಾವು ನೋಡೋದಾದರೆ ಮಕ್ಕಳಲ್ಲಿ ಕಂಡು ಬಂದಾಗ ಕೆಲವೊಂದು ಪೌಡರ್ಗಳನ್ನು ಬಳಸೋದು ನೋಡಿರ್ತೇವೆ, ಇದು ಸರಿಯಾದ ಕ್ರಮವು ಡಾಕ್ಟರ್? ಸ್ಟಾರ್ಟಿಂಗಲ್ಲಿ ಈ ಟಾಲ್ಕ್ ಪೌಡರ್ ಅಂತ ಬೇರೆ ಪೌಡರ್ ಅಂತ ಇರುತ್ತೆ, ಅಂದರೆ ಬೇರೆ ಪೌಡರ್ ಈ ಬೆವರಿಗೆ ಯೂಸ್ ಮಾಡುವಂಥದ್ದು. ಸೊ ಆ ಥರದ ಪೌಡರ್ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ಬೋದು, ಅದರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರ್ಯಾಶ್ ಇದ್ದಾಗ ಅಥವಾ ರ್ಯಾಶ್ ತಡೀಲಿಕ್ಕೆ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ಬೋದು. ಸೊ ಬೆನ್ನಲ್ಲಿ, ಎದೆಯಲ್ಲಿ ಎಲ್ಲ ಹಾಕ್ಬೋದು. ಬಟ್ ಪೌಡರ್ ಜಾಸ್ತಿ ಹಾಕಿದಾಗ ಏನಾಗುತ್ತೆ ಅಂದರೆ, ಇದು ಬೆವರು ಪ್ರೊಡ್ಯೂಸ್ ಮಾಡುವಂಥ ಗ್ರಂಥಗಳು ಇನ್ನೂ ಜಾಸ್ತಿ ಬ್ಲಾಕ್ ಆಗುತ್ತೆ ಪೌಡ್ರಿಂದ. ಸೊ ಅದಕ್ಕೋಸ್ಕರ ಜಾಸ್ತಿ ಪೌಡ್ರ್ ಯೂಸ್ ಮಾಡಬಾರ್ದು ಅಂತ ಹೇಳ್ತೆ. ಓಕೆ, ಇನ್ನು ಡಾಕ್ಟರ್ ಮಿಲೇರಿಯಾ ಅಂತ ಹೇಳಿದ್ರ, ಇದು ಓಕೆ, ಇದರಿಂದ ವಿಶಿಷ್ಟ ಲಕ್ಷಣಗಳು ಯಾವುದು ಡಾಕ್ಟರ್? ಹೀಟ್ ರ್ಯಾಶ್ ಅಥವಾ ಮಿಲೇರಿಯಾ ಅದೇ ಬೆವರು ಸಾಲೆ ಅಂತ ಹೇಳಿದ್ದು. ಕಾಮನ್ ಆಗಿ ಚಿಕ್ಕ ಚಿಕ್ಕ ಸ್ಟಾರ್ಟಿಂಗಲ್ಲಿ ಚಿಕ್ಕ ಚಿಕ್ಕ ನೀರು ಗುಳ್ಳೆ ಥರ ಕಂಡು ಬರುತ್ತದೆ, ಮತ್ತು ಇದು ಜಾಸ್ತಿ ಕೆಂಪಾಗುತ್ತೆ, ಆಗ ಇರಿಟೇಷನ್ ಅಥವಾ ತುರಿಕೆ ಬರ್ತದೆ. ಸೊ ಜಾಸ್ತಿ ಇದು ಕೆರೆದಾಗ ಗಾಯ ಆಗುತ್ತೆ, ಈ ಗಾಯಗಳು ಕೂಡ ಪಿನ ಇದು ಇನ್ಫೆಕ್ಷನ್ ಆಗ್ಬೋದು. ಸೊ ಅದಕ್ಕೆ ಗಾಯಗಳು ಆಗದೆ ಇರೋ ಥರ ನೋಡ್ಕೊಳ್ಬೇಕಾಗುತ್ತೆ, ಜಾಸ್ತಿ ತುರಿಸ್ಬಾರ್ದು. ಮತ್ತು ಕೆಲವರಿಗೆ ಉರಿ ಕೂಡ ಆಗುತ್ತೆ ಗುಳ್ಳೆಗಳಿಂದ. ಓಕೆ, ಸಣ್ಣ ಸಣ್ಣ ರ್ಯಾಶಸ್ ಇದ್ದರೆ ಓಕೆ ಪರವಾಗಿಲ್ಲ, ಮನೆಯಲ್ಲೇ ಚಿಕಿತ್ಸೆ ಮಾಡ್ಬೋದು. ಆದರೆ ಇದು ಗಂಭೀರವಾಗಿ ಕೆಲವೊಂದ್ಸಲ ದಪ್ಪ ದೊಡ್ಡ ದೊಡ್ಡ ಗುಳ್ಳೆಗಳ ರೂಪಗಳನ್ನು ಪಡೆಯುತ್ತೆ. ಕೆಲವರಿಗೆ ತುಂಬ ಬಿಸಿಲಿಗೆ ಬೇಸಿಗೆಯಲ್ಲಿ ಇಂತಹ ಸಮಸ್ಯೆಗಳು ಕಂಡು ಬರುತ್ತಲ್ಲ ಡಾಕ್ಟರ್, ಅಂತಹ ಸಂದರ್ಭ ವೈದ್ಯಕೀಯ ವೈದ್ಯರನ್ನ ಸಲಹೆ ಪಡೋದು ಸೂಕ್ತ ಅಲ್ವಾ? ಹೌದು, ಎಸ್ಪೆಷಲಿ ಸ್ವಲ್ಪ ದಪ್ಪ ಇರ್ತಾರಲ್ಲ, ಬೆವರೆಲ್ಲ ಜಾಸ್ತಿ ಇರ್ತಾರೆ ಅವರಿಗೆ, ಮತ್ತು ಈ ಪ್ರೆಗ್ನೆಂಟ್ ಇರುವವರಿಗೆಲ್ಲ ಜಾಸ್ತಿ ಬೆವರ್ತಾರೆ, ಅವರಿಗೆಲ್ಲ ಜಾಸ್ತಿ ಈ ಥರ ಬೆವರು ಸಾಲೆ ಬೀಳ್ತದೆ. ಸೊ ಅವರೆಲ್ಲ ಡಾಕ್ಟರ್ ಕನ್ಸಲ್ಟ್ ಮಾಡೋದೇ ಒಳ್ಳೆಯದು. ಓಕೆ ಡಾಕ್ಟರ್, ಇನ್ನು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಕಂಡು ಬರುವಂತಹ ಸಮಸ್ಯೆ ಹೇಳಿದರೆ ಸಂಟ್ಯಾನ್, ಸಂಟ್ಯಾನಿಗೆ ಸಂಟ್ಯಾನ್ ಹೇಗಾಗುತ್ತೆ ಡಾಕ್ಟರ್? ಅದೇ ಸಂಟ್ಯಾನ್ ಫಸ್ಟಿಗೆ ನಾವು ಈ ಥರ ಸೂರ್ಯನ ಕಿರಣದಲ್ಲಿ ಡೈರೆಕ್ಟ್ ಸ್ಕಿನ್ ನಮ್ಮ ಕಾಂಟ್ಯಾಕ್ಟ್ ಇರುವಾಗ ಮೆಲನಿನ್ ಅಂತ ಒಂದು ಪಿಗ್ಮೆಂಟ್ ಅಂಶ ಇರುತ್ತೆ ನಮ್ಮ ಸ್ಕಿನ್ನಲ್ಲಿ, ನಮಗೆ ಅದು ಕಲರ್ ಕೊಡುತ್ತೆ ಸ್ಕಿನ್. ಸೊ ಕಲರ್ ಇದ್ದಂಥ ಈ ಪಿಗ್ಮೆಂಟ್ ಮೆಲನಿನ್ ಸೂರ್ಯನ ಕಿರಣ ಬಿದ್ದಾಗ ಜಾಸ್ತಿ ಆಗುತ್ತೆ, ಯಾಕಂದರೆ ಸೂರ್ಯನ ಕಿರಣ ಡೈರೆಕ್ಟ್ಲಿ ಡಿ ಎನ್ ಎ ಡ್ಯಾಮೇಜ್ ಮಾಡುತ್ತೆ ಸೆಲ್ಲಲ್ಲಿದ್ದದ್ದು. ಸೊ ಡಿ ಎನ್ ಎ ಡ್ಯಾಮೇಜನ್ನು ತಡೀಲಿಕ್ಕೆ ಈ ಮೆಲನಿನ್ ಪಿಗ್ಮೆಂಟ್ ಅಂತ ಇರುತ್ತೆ. ಸೊ ಅದು ಪ್ರೊಟೆಕ್ಟ್ ಮಾಡುತ್ತೆ ಡಿ ಎನ್ ಎ ಡ್ಯಾಮೇಜಿಂದ. ಸೊ ಜಾಸ್ತಿ ಸೂರ್ಯನ ಕಿರಣ ಬಿದ್ದಾಗ ಜಾಸ್ತಿ ಮೆಲನಿನ್ ಪ್ರೊಡ್ಯೂಸ್ ಆಗುತ್ತೆ, ಅಂದರೆ ಸೆಲ್ಸನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಹಾಗೆ. ಸೊ ಜಾಸ್ತಿ ಕಪ್ಪಾಗಿ ಕಪ್ಪು ಇರ್ತಾರಲ್ಲ, ಅವರಲ್ಲಿ ಜಾಸ್ತಿ ಮೆಲನಿನ್ ಇರ್ತದೆ. ಸೊ ಅವರಿಗೆ ಸ್ಕಿನ್ ಕ್ಯಾನ್ಸರ್ ಎಲ್ಲ ಬರೋದು ಕಡಿಮೆ, ಯಾಕಂದರೆ ಅವರಲ್ಲಿ ಮೆಲನಿನ್ ಅಂಶ ಜಾಸ್ತಿ ಇದೆ ಹಾಗೆ. ಓಕೆ, ಈಗ ಸಂಟ್ಯಾನ್ ಅಂತೇಳಿ ಹೇಳಿದರೆ ಇದರಿಂದ ಏನಾದರೂ ಮುಂದೆ ಅಪಾಯ ಆಗುವಂತಹ ಸಾಧ್ಯತೆ ಇದೆಯಾ ಡಾಕ್ಟರ್?
ಹೌದು, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸನ್ ಎಕ್ಸ್ಪೋಷರ್ ಇದ್ದರೆ ಜಾಸ್ತಿ ಏನು ಸಮಸ್ಯೆ ಇರುವುದಿಲ್ಲ, ಸ್ವಲ್ಪ ಟ್ಯಾನಿಂಗ್ ಓಕೆ, ಅದರಲ್ಲಿ ಏನು ಜಾಸ್ತಿ ತೊಂದರೆ ಆಗೋದಿಲ್ಲ. ಬಟ್ ಪದೇ ಪದೇ ಸೂರ್ಯನ ಕಿರಣಲ್ಲಿ ಡೈರೆಕ್ಟ್ ಸನ್ ಎಕ್ಸ್ಪೋಷರ್ ಆಗ್ತಾ ಇದ್ದರೆ ಜಾಸ್ತಿ ಸನ್ ಟ್ಯಾನ್ ಆದರೆ ಮತ್ತೆ ಅದರಲ್ಲಿ ಸನ್ ಬರ್ನ್ ಆಗುವ ಚಾನ್ಸಸ್ ಕೂಡ ಇರುತ್ತೆ, ಮತ್ತು ಕ್ಯಾನ್ಸರ್ ಕೂಡ ಆಗ್ಬೋದು. ಓಕೆ ಡಾಕ್ಟರ್, ಈಗ ಸನ್ ಟ್ಯಾನಿಂದ ರಕ್ಷಿಸುವ ಬಗ್ಗೆ ಹೇಗೆ, ಸೇಮ್ ಸನ್ಸ್ಕ್ರೀನೇ ನೀವು ಹೇಳ್ತೀರಾ ಅಥವಾ ಬೇರೆ ಯಾವುದಾದ್ರೂ ಇದೆಯಾ? ಒಂದು ವೇಳೆ ಸನ್ ಟ್ಯಾನ್ ಆಯಿತು ಅಂತೇಳಿ ಆದರೆ ಬಹಳಷ್ಟು ನಾವು ಈಗ ನಾವು ನೋಡೋದಾದರೆ ಮನೆಮದ್ದುಗಳನ್ನೆಲ್ಲ ಬಳಸ್ತಾರೆ, ಇದೆಲ್ಲ ಬಳಸಿದರೆ ಏನು ಸನ್ ಟ್ಯಾನಿಗೆ ಪರಿಹಾರ ಸಿಗುತ್ತೆ ಡಾಕ್ಟರ್? ಸನ್ ಟ್ಯಾನಿಗೆ ಮೇನ್ಲಿ ನಾವೇನು ಅಡ್ವೈಸ್ ಮಾಡ್ತೀವಂದರೆ ಒಂದು ಸನ್ಸ್ಕ್ರೀನ್ ಮತ್ತು ಇನ್ನೊಂದು ಮಾಯಿಶ್ಚರೈಸರ್, ಇದೆರಡು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇರಬೇಕು. ಇದು ಜಾಸ್ತಿ ಸನ್ ಟ್ಯಾನ್ ಆಗದೆ ಇರೋ ಥರ ನೋಡ್ಕೊಳ್ತದೆ. ಇನ್ನೊಂದು ಮನೆ ಔಷಧಿ ಕೆಲವೊಬ್ಬರು ಮಾಡ್ತಾರೆ, ಆದರೆ ನಾವು ಅಷ್ಟೊಂದು ಅಡ್ವೈಸ್ ಮಾಡೋದಿಲ್ಲ, ಯಾಕಂದರೆ ಅದ್ರ ಪರಿಣಾಮ ಬೇರೆ ಬೇರೆ ಥರ ಇರುತ್ತೆ ಬೇರೆ ಬೇರೆ ಅವರಲ್ಲಿ ಹಾಗೆ. ಓಕೆ ಡಾಕ್ಟರ್, ನೆಕ್ಸ್ಟ್ ಈಗ ನಾವು ನೋಡೋದಾದರೆ ಸನ್ ಬರ್ನ್ ಅಥವಾ ಸನ್ ಟ್ಯಾನ್ ಆದಾಗ ಯಾವಾಗ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕಾಗುತ್ತೆ? ಅದೇ ಸನ್ ಟ್ಯಾನ್ ಆದಾಗ ಸಪೋಸ್ ಯಾರಿಗಾದರೂ ಏನಾದರೂ ಆ ಸನ್ ಟ್ಯಾನ್ ತೆಗಿಬೇಕು, ಈಗ ಜಾಸ್ತಿ ಕಪ್ಪಾಗಿದ್ದಾರೆ ಆ ಜಾಗದ ಸನ್ ಟ್ಯಾನ್ ಕಮ್ಮಿ ಮಾಡಬೇಕಂದ್ರೆ ನಾವು ಕೆಲವೊಂದು ಪೀಲ್ಗಳೆಲ್ಲ ಮಾಡ್ತೇವೆ. ಸೊ ಕೆಮಿಕಲ್ ಪೀಲ್ಸ್ ಮಾಡ್ಬೋದು, ಮತ್ತು ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇರಬೇಕು. ಸೊ ಆದಾಗ ಇದು ಕಮ್ಮಿ ಆಗುತ್ತೆ. ಇನ್ನೊಂದು ಏನಂದರೆ ಸನ್ ಬರ್ನ್, ಸನ್ ಬರ್ನಲ್ಲಿ ಗುಳ್ಳೆಗಳು ಬರ್ತದೆ, ಇನ್ಫೆಕ್ಷನ್ ಆಗ್ಬೋದು. ಸೊ ಈ ಥರ ಸನ್ ಬರ್ನ್ ರ್ಯಾಷಸ್ ಬಿದ್ದಾಗ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕಾಗತ್ತೆ, ಯಾಕಂದರೆ ಇದಕ್ಕೆ ಆ್ಯಂಟಿಬಯೋಟಿಕ್ ಅಥವಾ ಆ್ಯಂಟಿಸೆಪ್ಟಿಕ್ ಔಷಧಿ ಬೇಕಾಗುತ್ತೆ. ಓಕೆ ಡಾಕ್ಟರ್, ಇನ್ನು ನಾವು ಕಂಪ್ಲೀಟಾಗಿ ತೊಗೊಳ್ಳೋದಾದರೆ ಬೇಸಿಗೆಯಲ್ಲಿ ನಮ್ಮ ಏನು ಚರ್ಮದ ರಕ್ಷಣೆಗೆ ನಾವು ಯಾವ ರೀತಿಯಾಗಿರುವಂತಹ ಕ್ರಮಗಳನ್ನೆಲ್ಲ ತೆಗೆದುಕೊಳ್ಬೇಕಾಗುತ್ತೆ ಡಾಕ್ಟರ್? ಆದಷ್ಟು ಈ ಪೀಕ್ ಟೈಮಲ್ಲಿ ಸನ್ ಅವಾಯ್ಡ್ ಮಾಡಬೇಕು. ಪೀಕ್ ಟೈಮ್ ಅಂದರೆ ಒಂದು 10-4 ಗಂಟೆ, ತುಂಬಾ ಚುಟಿ ಬಿಸಿಲಿರುತ್ತಲ್ವ, ಆ ಟೈಮಲ್ಲಿ ಹೊರಗೆ ಹೋಗೋದು ಕಡಿಮೆ ಮಾಡಬೇಕು. ಹೊರಗೆ ಹೋದರೆ ಕೂಡ ಈ ಥರ ಶೇಡ್ ನೆರಳಿದ ಜಾಗದಲ್ಲಿ ಇರಬೇಕು. ಅದು ಆಗೋದಿಲ್ಲ ಅಂದರೆ ಛತ್ರಿ ಅಥವಾ ಹ್ಯಾಟ್ ಶಾಲ್ ಈ ಥರದ್ದೆಲ್ಲ ಯೂಸ್ ಮಾಡಬೇಕು. ಬಟ್ಟೆ ಕೂಡ ಫುಲ್ ಸ್ಲೀವ್ ಬಟ್ಟೆ, ಫುಲ್ ತೋಳಿನ ಬಟ್ಟೆ ಹಾಕ್ಕೊಳ್ಬೇಕಾಗತ್ತೆ. ಸೊ ಡೈರೆಕ್ಟ್ ಸೂರ್ಯನ ಕಿರಣ ಬೀಳಬಾರ್ದು, ಆ ಥರ ನೋಡ್ಕೊಳ್ಬೇಕು. ಸೊ ಅದು ಬಿಟ್ಟು ಈ ಥರ ಸನ್ಸ್ಕ್ರೀನ್ಸ್ ಬರುತ್ತೆ, ಅದರಲ್ಲಿ ಕೂಡ ಫಿಸಿಕಲ್ ಸನ್ಸ್ಕ್ರೀನ್, ಕೆಮಿಕಲ್ ಸನ್ಸ್ಕ್ರೀನ್ ಅಂತ ಲಭ್ಯವಿದೆ. ಸೊ ಈ ಥರದ ಸನ್ಸ್ಕ್ರೀನ್ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಬೋದು. ಓಕೆ ಡಾಕ್ಟರ್, ಫಿಸಿಕಲ್ ಮತ್ತು ಅದು ಕೆಮಿಕಲ್ ಇದು ಡಿಫ್ರೆನ್ಸ್ ಏನು ಡಾಕ್ಟರ್? ಫಿಸಿಕಲ್ ಸನ್ಸ್ಕ್ರೀನ್ ಅಂದರೆ ಮಕ್ಕಳು ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಮಕ್ಕಳು ಇದು ಪ್ರೆಗ್ನೆನ್ಸಿಯಲ್ಲಿ ಕೂಡ ಸೇಫ್. ಆದರೆ ಕೆಮಿಕಲ್ ಫಿಲ್ಟರ್ಸ್ ಅಂತ ಇರ್ತದೆ ಆ ಸನ್ಸ್ಕ್ರೀನಲ್ಲಿ, ಆ ಫಿಲ್ಟರ್ಸ್ ಬೇರೆ ಬೇರೆ ಥರದ್ದು ಇರುತ್ತೆ, ಒಂದು ಫಿಸಿಕಲ್ ಅಂಶ, ಒಂದು ಕೆಮಿಕಲ್ ಅಂಶ. ಹಾಗೆ ಬ್ರಾಡ್ ಸ್ಪೆಕ್ಟ್ರಮ್ ಸನ್ಸ್ಕ್ರೀನ್ ಅಂತ ನೋಡಿರ್ತೀರಿ ಕೆಲವೊಂದು, ಅದರಲ್ಲಿ ಎರಡೂ ಕೂಡ ಇರುತ್ತೆ. ಸೊ ನಾವು ಮಕ್ಕಳಿಗೆ ಮತ್ತು ಪ್ರೆಗ್ನೆಂಟ್ ಇದ್ದವರಿಗೆ ಫಿಸಿಕಲ್ ಸನ್ಸ್ಕ್ರೀನ್ ಸೇಫಾಗಿ ಯೂಸ್ ಮಾಡ್ಬೋದು, ಮತ್ತು ಬಾಕಿ ಎಲ್ಲರಿಗೂ ಕೂಡ ಕೆಮಿಕಲ್ ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಓಕೆ ಡಾಕ್ಟರ್, ಇನ್ನು ಬಹಳಷ್ಟು ತಾಯಂದಿರಿಗೆ ಏನು ಒಂದು ಅನುಮಾನ ಕಾಡ್ತಾ ಇರುತ್ತೆ ಮಕ್ಕಳಿಗೂ ಕೂಡ ಸನ್ಸ್ಕ್ರೀನ್ ಬಳಸ್ಬೋದಾ ಅಂತ, ಯಾಕಂದರೆ ಒಂದು 10-15 ವರ್ಷಗಳ ಹಿಂದೆ ಹೋದರೆ ಯಾರು ಕೂಡ ಇನ್ನು ಸನ್ಸ್ಕ್ರೀನನ್ನು ಬಳಸ್ತಾ ಇರಲಿಲ್ಲ. ಹೀಗಾಗಿ ಈಗಿನ ತಾಯಂದಿರಿಗೆ ಅನುಮಾನಗಳನ್ನು ಕಾಡಬಹುದು, ಬಳಸ್ಬೋದ ಡಾಕ್ಟರ್? ಹೌದು, ಫಿಸಿಕಲ್ ಪ್ಯೂರ್ ಫಿಸಿಕಲ್ ಸನ್ಸ್ಕ್ರೀನ್ಸ್ ಭಾಳಷ್ಟಿದೆ ಮಾರ್ಕೆಟಲ್ಲಿ. ಸೊ ಅದೆಲ್ಲ ಯೂಸ್ ಮಾಡ್ಬೋದು ಮಕ್ಕಳಿಗೆ, ಸ್ಕೂಲ್ ಹೋಗೋ ಮಕ್ಕಳಿಗೆ ಅಂತೂ ಡೆಫಿನೆಟ್ಲಿ ಯೂಸ್ ಮಾಡ್ಬೋದು. ಓಕೆ, ಯಾಕಂದರೆ ಬಿಸಿಲಿನ ಒಂದು ಪ್ರಮಾಣ ಕೂಡ ದೇಹಕ್ಕೆ ಬೇಕಾಗುತ್ತೆ, ಹೀಗಾಗಿ ಅನುಮಾನಗಳು ಭಾಳಷ್ಟಿರುತ್ತೆ ಡಾಕ್ಟರ್. ಇನ್ನು ನಾವು ನೋಡೋದಾದರೆ ಬೇಸಿಗೆಯಲ್ಲಿ ಈಗ ಚರ್ಮದ ರಕ್ಷಣೆಗೆ ಆಹಾರ ಅಥವಾ ನೀರು ಎಷ್ಟು ನಮಗೆ ಇದು ಪ್ರಮುಖವಾಗಿರುತ್ತೆ ಡಾಕ್ಟರ್? ಸೊ ಬೇಸಿಗೆಯಲ್ಲಿ ನೀರು ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ಡಿಹೈಡ್ರೇಷನ್ ಕಾಮನ್ ಆಗೇ ಆಗುತ್ತೆ. ಡಿಹೈಡ್ರೇಷನ್ ನೀರಿನ ಅಂಶ ತುಂಬಾ ಕಡಿಮೆ ಆಗುತ್ತೆ, ಚರ್ಮದಲ್ಲಿ ಕೂಡ ಕಡಿಮೆ ಆಗುತ್ತೆ, ಸ್ಕಿನ್ ಡ್ರೈ ಆಗ್ಬೋದು. ಸೊ ಅದಕ್ಕೆ ಸರಿ ನೀರು ಕುಡಿತಾ ಇರಬೇಕು, 3-4 ಲೀಟರ್ ನೀರು ಕುಡಿಬೇಕು. ನೀರು ಅಷ್ಟೇ ಅಲ್ಲ, ಇದರೊಟ್ಟಿಗೆ ಇಲೆಕ್ಟ್ರೋಲೈಟ್ಸ್ ಕೂಡ ಕುಡಿಬೇಕು. ಸೊ ಎಳ್ನೀರು, ಮಜ್ಜಿಗೆ ಅಥವಾ ಫ್ರೂಟ್ ಜ್ಯೂಸಸ್ ಅದೆಲ್ಲ ತಗೊಳ್ಬೋದು. ಓಕೆ ಡಾಕ್ಟರ್, ಇನ್ನು ಸೂರ್ಯನಿಂದ ಏನು ರಕ್ಷಣೆ ಮಾಡಿಕೊಳ್ಳುವಾಗ ಬೇಸಿಗೆಯಲ್ಲಿ ಹೊರಗಡೆ ಈಗ ಹೊರಗಡೆ ಹೋಗಬೇಕಾಗತ್ತೆ, ಒಂದು ಟ್ರಿಪ್ ಹೋಗಬೇಕಾಗತ್ತೆ, ಅಂಥ ಟೈಮಲ್ಲೆಲ್ಲ ನಿಮ್ಮ ಸಜೆಷನ್ ಏನು ಡಾಕ್ಟರ್? ಸೊ ಆಗ ಹೇಳಿದಾಗೆ ಫಸ್ಟ್ ಫಿಸಿಕಲ್ ಪ್ರೊಟೆಕ್ಷನ್, ಅದೇ ಏನಾದರೂ ಶೇಡ್ ಯೂಸ್ ಮಾಡಬೇಕು, ಸನ್ ಗ್ಲಾಸಸ್ ಯೂಸ್ ಮಾಡಬೇಕು, ಹ್ಯಾಟ್ ಯೂಸ್ ಮಾಡಬೇಕು, ಕ್ಯಾಪ್ ಯೂಸ್ ಮಾಡಬೇಕು. ಸೊ ಇದು ಬಿಟ್ಟು ಸನ್ಸ್ಕ್ರೀನ್ ಚೆನ್ನಾಗಿ ಹಚ್ಚಬೇಕು, ಸನ್ಸ್ಕ್ರೀನ್ ಕರೆಕ್ಟ್ ಅಮೌಂಟಲ್ಲಿ ಹಚ್ಚಬೇಕು, ಅಂದರೆ 2 ಬೆರಳಷ್ಟು ಇಷ್ಟೊಂದು ಸನ್ಸ್ಕ್ರೀನ್ ನಾವು ಹಚ್ಚಬೇಕಾಗತ್ತೆ ಫೇಸಿಗೆ ಮತ್ತು ನೆಕ್ಕಿಗೆ. ಸೊ ಅದು ಬಿಟ್ಟು ಕೈ ಮತ್ತು ಕಾಲು, ಎಲ್ಲೆಲ್ಲಿ ಬಿಸಿಲು ಬೀಳುವ ಜಾಗ ಸಾಧ್ಯತೆ ಇದೆ, ಕೈ ಮತ್ತು ಕಾಲು ಕೂಡ ಈ ಥರ ಸನ್ಸ್ಕ್ರೀನ್ ಹಾಕಿ ಅದರ ರಕ್ಷಣೆ ಮಾಡಬೇಕಾಗ್ತದೆ.
ಓಕೆ ಡಾಕ್ಟರ್, ಈಗ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ತ್ವಚೆಯ ರಕ್ಷಣೆ ಅಂತ ಬಂದಾಗ ಯಾರು ಜಾಸ್ತಿ ಯಾವುದೆಲ್ಲ ಮಿಸ್ಟೇಕ್ಸನ್ನು ಮಾಡ್ತಾರೆ ಡಾಕ್ಟರ್? ಸೊ ಮೇನ್ ಈ ಸನ್ ಟ್ಯಾನ್ ಆಗುತ್ತಲ್ಲ, ಸೊ ಕೆಲವೊಬ್ರು ಏನು ಮಾಡ್ತಾರೆ ಸ್ಕ್ರಬ್ ಅಥವಾ ಲೂಫಾ ತಗೊಂಡು ರಬ್ ಮಾಡೋದು ಅಂಥದ್ದು, ಉಜ್ಜಿದ್ರೆ ಹೋಗುತ್ತೆ ಅಂತ. ಸೊ ಆ ಥರ ಸನ್ ಟ್ಯಾನ್ ಉಜ್ಜಿದ್ರೆ ಜಾಸ್ತಿ ಹೋಗೋದಿಲ್ಲ, ಚರ್ಮ ಮೇಲೆ ಹೋಗುತ್ತೆ. ಸೊ ಚರ್ಮ ಮೇಲೆಯಿಂದ ಪೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹೋಗುತ್ತೆ. ಸೊ ಆದಾಗ ಹೊಸ ಚರ್ಮ ಬರುವಾಗ ಆಟೋಮ್ಯಾಟಿಕಲಿ ಸನ್ ಟ್ಯಾನ್ ಕಡಿಮೆ ಆಗುತ್ತೆ. ಸೊ ಅದು ತಿಳ್ಕೊಳ್ಬೇಕು ನಾವು ಅಷ್ಟೇ. ಓಕೆ, ಇನ್ನು ಬೇಸಿಗೆಯಲ್ಲಿ ಚರ್ಮವನ್ನು ಸೂಕ್ಷ್ಮವಾಗಿ ಯಾವ ರೀತಿಯಾಗಿ ನಾವು ಕಾಳಜಿಯನ್ನು ವಹಿಸ್ಕೊಳ್ಬೋದು ಡಾಕ್ಟರ್? ನೀರು ಒಂದು ಮುಖ್ಯವಾಗಿ, ನೀರು ಜಾಸ್ತಿ ಕುಡಿತಾ ಇರಬೇಕು. ಸೊ ಅದು ಬಿಟ್ಟು ಸನ್ಸ್ಕ್ರೀನ್ ತಪ್ಪದೆ ಹಾಕಬೇಕು. ಈವನ್ ಮನೆ ಒಳಗೆ ಇರುವವರು ಕೂಡ, ಮಹಿಳೆಯವರು ಕೂಡ ಸನ್ಸ್ಕ್ರೀನ್ ಹಾಕಬೇಕು. ಬರೀ ಈ ಬಟ್ಟೆ ಒಣಗಿಸ್ಲಿ ಹಾಕುವ ಅಷ್ಟು ಸನ್ ಬಿದ್ರೂ ಸಾಕಾಗುತ್ತೆ. ಮತ್ತು ಈ ವಿಂಡೋಸಲ್ಲಿ ಕೂಡ ಸನ್ಲೈಟ್ ಬರ್ತಾ ಇರ್ತದೆ, ಸೊ ಅದು ಕೂಡ ಪ್ರಿವೆಂಟ್ ಮಾಡೋಕ್ಕೆ, ಅದರಿಂದ ಕೂಡ ಈ ಹೀಟ್ ರ್ಯಾಷಸ್ ಎಲ್ಲ ಬೀಳ್ಬೋದು. ಸೊ ಅದಕ್ಕೋಸ್ಕರ ಸನ್ಸ್ಕ್ರೀನ್ ಹಾಕಬೇಕು. ಓಕೆ ಡಾಕ್ಟರ್, ಈಗ ಭಾಳಷ್ಟು ಜನ ಏನು ಮುಖಕ್ಕೆ ಅಂತೂ ಸನ್ಸ್ಕ್ರೀನ್ ಹಾಕ್ಕೊಳ್ತಾರೆ, ಆದರೆ ದೇಹಕ್ಕೆ ಕೂಡ ಅಥವಾ ಸೂರ್ಯನ ಏನು ಯಾವ ಎಕ್ಸ್ಪೋಸ್ ಆಗುತ್ತೆ ನಮ್ಮದು ಭಾಗಗಳಿರುತ್ತೆ, ಅಂತಹ ಭಾಗಗಳಿಗೂ ಕೂಡ ಸನ್ಸ್ಕ್ರೀನ್ ಹಾಕುವಂತಹ ಅವಶ್ಯಕತೆ ಇದೆಯಾ ಡಾಕ್ಟರ್? ಹೌದು, ಇದು ಮೇನ್ಲಿ ಒಂದು ಟ್ಯಾನಿಂಗ್ ಪ್ರಿವೆಂಟ್ ಮಾಡುತ್ತೆ, ಇನ್ನೊಂದು ಅರ್ಲಿ ಸೈನ್ಸ್ ಆಫ್ ಏಜಿಂಗ್ ಅಥವಾ ಪ್ರಿಮೆಚ್ಯೂರ್ ಏಜಿಂಗ್ ಪ್ರಿವೆಂಟ್ ಮಾಡಲಿಕ್ಕೆ, ಮತ್ತು ಸ್ಕಿನ್ ಕ್ಯಾನ್ಸರ್ ಪ್ರಿವೆಂಟ್ ಮಾಡಲಿಕ್ಕೆ. ಸೊ ಈ ಕೆಲವು ಜಾಸ್ತಿ ಸೂರ್ಯನ ಕಿರಣ ಮುಖದ ಮೇಲೆ ಬಿದ್ದರೆ ಅಥವಾ ಕೈ ಮೇಲೆ ಬಿದ್ದರೆ ಚರ್ಮ ರಿಂಕಲ್ಸ್ ಬೇಗ ಬೀಳ್ತದೆ, ಪಿಗ್ಮೆಂಟೇಷನ್ ಆಗ್ಬೋದು, ಕಪ್ಪು ಕಲೆ ಆಗ್ಬೋದು, ಕೆಲವರಿಗೆ ಫ್ರೆಕಲ್ಸ್ ಬೀಳ್ತದೆ ಚಿಕ್ಕ ಚಿಕ್ಕ ಸ್ಪಾಟ್ ಆಗಿ. ಸೊ ಆ ಥರ ಪಿಗ್ಮೆಂಟೇಷನ್ ಪ್ರಿವೆಂಟ್ ಮಾಡಲಿಕ್ಕೆ ನಾವು ಥರ ಸನ್ಸ್ಕ್ರೀನ್ ಯೂಸ್ ಮಾಡ್ಲಿಕ್ಕೆ ಹೇಳ್ತೇವೆ. ಓಕೆ ಡಾಕ್ಟರ್, ಈಗ ಸನ್ಸ್ಕ್ರೀನ್ ಅಂತ ಹೇಳಿ ಹೇಳಿದರೆ ಬಾಡಿ ಸನ್ಸ್ಕ್ರೀನ್ ಮತ್ತು ಫೇಸ್ಗೆ ಆಗುವಂತಹ ಸನ್ಸ್ಕ್ರೀನ್ ಸೇಮ್ ಇರುತ್ತೆ ಅಥವಾ ಬೇರೆ ಬೇರೆಯಾಗಲೇ ನಾವು ತೆಗೆದುಕೊಳ್ಬೇಕಾಗತ್ತಾ? ಯೂಶ್ವಲಿ ನಿಮಗೆ ಏನಾದರೂ ಕನ್ಸರ್ನ್ ಇದ್ದರೆ, ಈಗ ಮೊಡವೆ ಇದ್ದರೆ ಅವರಿಗೆ ಸನ್ಸ್ಕ್ರೀನ್ ಬೇರೆ ಥರದ್ದು ಯೂಸ್ ಮಾಡಬೇಕು, ಅಂದರೆ ಜೆಲ್ ಟೈಪ್ ಆಫ್ ಸನ್ಸ್ಕ್ರೀನ್ ಅಂತ ಯೂಸ್ ಮಾಡಬೇಕು. ಸೊ ಇದು ಜಾಸ್ತಿ ಮೊಡವೆ ನಿಮಗೆ ಜಾಸ್ತಿ ಮಾಡೋದಿಲ್ಲ ಈ ಥರ ಸನ್ಸ್ಕ್ರೀನ್ಸ್. ಬಾಡಿಗೆ ಲೋಷನ್ ಯೂಸ್ ಮಾಡ್ಬೋದು, ಸನ್ಸ್ಕ್ರೀನ್ ಲೋಷನ್ ಅಂತ ಲಭ್ಯವಿದೆ ಬಾಟಲ್. ಸೊ ಈವನ್ ಸ್ಪ್ರೇ ಫಾರ್ಮ್ ಕೂಡ ಬರುತ್ತೆ, ಸೊ ಸ್ಪ್ರೇ ಮಾಡಿ ಅದು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಸೊ ಅದು ಕೂಡ ಬಾಡಿಗೆ ಯೂಸ್ ಮಾಡ್ಬೋದು. ಫೇಸಿಗೆ ಜೆಲ್ ಬಿಟ್ಟು ಕೆಲವರಿಗೆ ಈ ನಾರ್ಮಲ್ ಸ್ಕಿನ್, ಡ್ರೈ ಸ್ಕಿನ್ ಇದ್ದವರಿಗೆ ಸನ್ಸ್ಕ್ರೀನ್ ಕ್ರೀಮ್ಸ್ ಕೂಡ ಯೂಸ್ ಮಾಡ್ಬೋದು. ಓಕೆ ಡಾಕ್ಟರ್, ಈಗ ಬಹಳಷ್ಟು ಚರ್ಮದಲ್ಲೂ ಕೂಡ ಏನು ಟೈಪ್ಸ್ ಇರುತ್ತೆ, ಯಾರಿಗೆ ಯಾವ ರೀತಿಯಾಗಿರುವಂತಹ ಏನು ಸನ್ಸ್ಕ್ರೀನನ್ನು ಬಳಸಬೇಕಾಗುತ್ತೆ ಡಾಕ್ಟರ್? ಅದೇ, ಸನ್ಸ್ಕ್ರೀನ್ ಎಲ್ಲರಿಗೂ ಯೂಸ್ ಮಾಡಬೇಕು, ಮತ್ತು ಮಹಿಳೆಯರಿಗೆ ಅಷ್ಟು ಅಲ್ಲ, ಈವನ್ ಗಂಡಸರಿಗೂ ಕೂಡ ಸನ್ಸ್ಕ್ರೀನ್ ಹಾಕಬೇಕಾಗತ್ತೆ. ಅವರಲ್ಲಿ ಕೂಡ ಜಾಸ್ತಿ ಸೂರ್ಯನ ಕಿರಣ ಬಿದ್ದರೆ ವ್ರಿಂಕಲ್ಸ್ ಆಗೋದು, ಪಿಗ್ಮೆಂಟೇಷನ್ ಆಗೋದು, ಭಂಗ ಆಗೋದು ಎಲ್ಲ ಕಾಮನ್ ಆಗಿ ನೋಡ್ತೀರಾ ನೀವು. ಸೊ ಕಾಮನ್ ಆಗಿ ಯೂಸ್ ಮಾಡಬೇಕು. ಓಕೆ ಡಾಕ್ಟರ್, ಅಂದರೆ ಈಗ ಸೆನ್ಸಿಟಿವ್ ಸ್ಕಿನ್ ಇರ್ಬೋದು, ಡ್ರೈ ಸ್ಕಿನ್ ಇರ್ಬೋದು, ಈ ಥರ ಬಹಳಷ್ಟು ಚರ್ಮದಲ್ಲಿ ಇದಿರುತ್ತಲ್ಲ ಡಾಕ್ಟರ್, ಟೈಪ್ಸ್ ಇರುತ್ತಲ್ಲ, ಈಗ ಎಲ್ರಿಗೂ ಕೂಡ ಜೆಲ್ ಫಾರ್ಮೆಟ್ ಸೂಕ್ತ ಆಗಿರುತ್ತೆ ಅಥವಾ ಕ್ರೀಮ್ ಫಾರ್ಮೆಟ್ ಯಾರಿಗೆ ಸೂಕ್ತ ಆಗಿರುತ್ತೆ ಡಾಕ್ಟರ್? ಅಂದರೆ ಈ ಮೊಡವೆ ಇದ್ದವರಿಗೆ ಜೆಲ್ ಫಾರ್ಮ್ ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದು, ಮತ್ತು ನಾರ್ಮಲ್ ಸ್ಕಿನ್ ಆಫ್ ದ ಕಾಂಬಿನೇಷನ್ ಸ್ಕಿನ್ ಅಥವಾ ನಾರ್ಮಲ್ ಸ್ಕಿನ್ ಜಾಸ್ತಿ ಆಯಿಲಿ ಇಲ್ಲ ಅಥವಾ ಆತವ್ರ ಇದ್ದವರಿಗೆ ಖಾಲಿ ಕ್ರೀಮ್ಸ್ ಯೂಸ್ ಮಾಡ್ಬೋದು, ಸನ್ಸ್ಕ್ರೀನ್ ಕ್ರೀಮ್ಸ್ ಯೂಸ್ ಮಾಡ್ಬೋದು. ಇನ್ನೊಂದು ಈ ಸನ್ಸ್ಕ್ರೀನ್ ಸ್ಟಿಕ್ ಅಂತ ಬರ್ತದೆ, ಅದು ಕೂಡ ಯೂಸ್ ಮಾಡ್ಬೋದು. ಅದು ಜಸ್ಟ್ ಹೀಗೆ ರೋಲ್ ಆನ್ ಥರ ಮುಖಕ್ಕೆ ಹಾಕಲಿಕ್ಕೆ, ಬಟ್ ಸ್ಟಾರ್ಟಿಂಗಲ್ಲಿ ಇದು ನಾವು ಅಡ್ವೈಸ್ ಮಾಡೋದಿಲ್ಲ. ರೀಅಪ್ಲೈ ಮಾಡುವಾಗ 3 ಗಂಟೆ ಬಿಟ್ಟು ಮತ್ತೆ ಹಾಕಲಿಕ್ಕೆ ಹೇಳಿದೆ ಅಲ್ಲ, ಸೊ ಆ ಟೈಮಲ್ಲಿ ಈ ಥರ ಸನ್ಸ್ಕ್ರೀನ್ ಸ್ಟಿಕ್ಸ್ ಯೂಸ್ ಮಾಡ್ಬೋದು, ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡಬಾರ್ದು. ಸೊ ಜೆಲ್ ಬೇಸ್ ಸನ್ಸ್ಕ್ರೀನ್ ಮೊಡವೆ ಇದ್ದವ್ರಿಗೆ ಬೆಟರ್, ಸೆನ್ಸಿಟಿವ್ ಸ್ಕಿನ್ ಇದ್ದವ್ರಿಗೆ ಕೂಡ ಯೂಸ್ ಮಾಡ್ಬೋದು, ಬಾಕಿ ಸನ್ಸ್ಕ್ರೀನ್ ಕ್ರೀಮ್ ಅಥವಾ ಲೋಷನ್ ನಾರ್ಮಲ್ ಸ್ಕಿನ್ಗೆ ಯೂಸ್ ಮಾಡ್ಬೋದು. ಓಕೆ, ಬಹಳಷ್ಟು ಹೀಗೆ ಏನು ಸೌಂದರ್ಯದ ಬಗ್ಗೆ ಕಾಳಜಿ ವಹಿಸ್ಕೊಳ್ತಾ ಇರುವಂಥವ್ರು ಏನು ಹೇಳ್ತಾರೆ ಹೇಳಿದರೆ, ಸನ್ಸ್ಕ್ರೀನ್ ಹಾಕಿದ ತಕ್ಷಣ ಒಂಥರ ಬಿಳಿ ಬಿಳಿಯಾಗಿ ಪೇಂಟ್ ಹೊಡೆದಾಗ ಕಾಣಿಸುತ್ತೆ ಅಂತೇಳಿ ಅಂದ್ಕೊಳ್ತಾರೆ, ಇಂಥವ್ರಿಗೆ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಯಾವ ರೀತಿಯಾಗಿರುವಂತಹ ಸನ್ಸ್ಕ್ರೀನ್ ಬಳಸ್ಬೋದು ಡಾಕ್ಟರ್? ನಾರ್ಮಲಾಗಿ ಸ್ಟಾರ್ಟಿಂಗಲ್ಲಿ ನಾವು ಸನ್ಸ್ಕ್ರೀನ್ ಹಾಕುವಾಗ ಹೌದು ಬಿಳಿ ಬಿಳಿಯಾಗಿ ಕಾಣ್ತದೆ, ಸೊ ಅದಕ್ಕೆ ನಾವು 15 ಮಿನಿಟ್ಸ್ ಕೊಡಬೇಕು, 15 ನಿಮಿಷ ಸೆಟ್ ಆಗಲಿಕ್ಕೆ ಬಿಡಬೇಕು. ಸೊ ಆಗ ಕರೆಕ್ಟಾಗಿ ಅಬ್ಸರ್ವ್ ಆಗುತ್ತೆ. ಆದ್ರೂ ಬಿಳಿ ಬಿಳಿ ಆದರೆ ಸನ್ಸ್ಕ್ರೀನ್ ಚೇಂಜ್ ಮಾಡಿ, ಬೇರೆ ಬೇರೆ ಥರದ ಸನ್ಸ್ಕ್ರೀನ್ ಇದೆ, ಸೊ ಅದೆಲ್ಲ ಟ್ರೈ ಮಾಡಿ ನೋಡ್ಬೋದು. ಇನ್ನೊಂದು ಟಿಂಟೆಡ್ ಸನ್ಸ್ಕ್ರೀನ್ ಅಂತ ಬರುತ್ತೆ, ಅಂದರೆ ಟಿಂಟ್ ಇರುತ್ತೆ, ಕಲರ್ ಇರುತ್ತೆ, ಈ ಫೌಂಡೇಶನ್ ಇದ್ದಾಗೆ ಸ್ವಲ್ಪ ಕಲರ್ ಅಂಶ ಇರುತ್ತೆ. ಬೇರೆ ಬೇರೆ ಸ್ಕಿನ್ ಟೋನ್ ಅವರಿಗೆ ಬೇರೆ ಬೇರೆ ಕಲರ್ ಇದ್ದ ಸ್ಕಿನ್ ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದು. ಸೊ ಸ್ವಲ್ಪ ನಾರ್ಮಲ್ ಸನ್ಸ್ಕ್ರೀನ್ ಮತ್ತು ಸ್ವಲ್ಪ ಟಿಂಟೆಡ್ ಸನ್ಸ್ಕ್ರೀನ್ ಕೂಡ ಹಾಕ್ಬೋದು, ಸೊ ಆಗ ಬ್ಯಾಲೆನ್ಸ್ ಆಗುತ್ತೆ.
ಓಕೆ ಡಾಕ್ಟರ್, ಇನ್ನು ಸನ್ಸ್ಕ್ರೀನ್ ಬಳಸುವ ವಿಧಾನ ಅಂತೇಳಿ ಯಾವಾಗ ಹೇಳಿದ್ದೀನಿ ನೀವು, ಆದರೆ ಬಹಳಷ್ಟು ಜನಕ್ಕೆ ಏನು ಕನ್ಫ್ಯೂಷನ್ ಇರುತ್ತೆ, ಫಸ್ಟು ಮಾಯಿಶ್ಚರೈಸರ್ ಹಾಕಬೇಕಾ ಆಮೇಲೆ ಸನ್ಸ್ಕ್ರೀನ್ ಹಾಕಬೇಕಾ ಅಥವಾ ಫಸ್ಟಿಗೆ ಅಪ್ಲೈ ಮಾಡಬೇಕಾ ಅಂತೇಳಿ, ಇದರ ಬಗ್ಗೆ ಹೇಳೋದಾದರೆ ಫಸ್ಟಿಗೆ ಬೆಳಿಗ್ಗೆ ಏನು ಮಾಡಬೇಕಂದ್ರೆ ಫೇಸ್ ವಾಶ್ ಮಾಡಬೇಕು. ಸೊ ಫೇಸ್ ವಾಶ್ ಮಾಡುವಾಗ ನೀವು ಕ್ಲೆನ್ಸರ್ ಅಥವಾ ಫೇಸ್ ವಾಶ್ ಯೂಸ್ ಮಾಡ್ಬೋದು. ಫೇಸ್ ವಾಶ್ ಮಾಡಿದ ನಂತರ ಮಾಯಿಶ್ಚರೈಸರ್ ಯೂಸ್ ಮಾಡ್ಬೋದು. ಸೊ ಮಾಯಿಶ್ಚರೈಸರ್ ಕೂಡ ಬೇರೆ ಬೇರೆ ಥರದಿರುತ್ತೆ, ಬೇರೆ ಬೇರೆ ಸ್ಕಿನ್ ಟೈಪ್ಗೆ. ಸೊ ನಿಮಗೆ ಯಾವುದು ಸೂಟ್ ಆಗುತ್ತೆ ಆ ಥರದ ಮಾಯಿಶ್ಚರೈಸರ್ ಸ್ವಲ್ಪ ಯೂಸ್ ಮಾಡ್ಬೋದು. ಅದರ ನಂತರ ಸನ್ಸ್ಕ್ರೀನ್ ಹಾಕ್ಕೊಳ್ಬೇಕು. ಸೊ ಲಾಸ್ಟಿಗೆ ಸನ್ಸ್ಕ್ರೀನ್ ಹಾಕಬೇಕು ಇನ್ ಕೇಸ್ ಯಾರಿಗಾದರೂ ಮೇಕಪ್ ಮಾಡ್ಕೊಳ್ಬೇಕಂತ ಇರುತ್ತೆ. ಸೊ ಅದು ಸನ್ಸ್ಕ್ರೀನ್ ಮೇಲೆ ಮೇಕಪ್ ಮಾಡ್ಬೋದು. ಸನ್ಸ್ಕ್ರೀನ್ ಹಾಕಿದ ನಂತರ ಏನಾದರೂ ಫೌಂಡೇಶನ್ ಪೌಡರ್ ಎಲ್ಲ ಯೂಸ್ ಮಾಡ್ಕೊಳ್ಬೋದು. ಇನ್ನು ರಾತ್ರಿ ಬೆಳಗ್ಗೆ ಬರೋದಾದರೆ ರಾತ್ರಿಯಲ್ಲಿ ಯಾವ ರೀತಿಯಾಗಿರುವಂತಹ ಏನು ಸ್ಕಿನ್ ಕೇರನ್ನು ಫಾಲೋ ಮಾಡಬೇಕಾಗುತ್ತೆ ಡಾಕ್ಟರ್? ಸೊ ನಾರ್ಮಲ್ ಆಗಿ ಯಾರಿಗೂ ಏನು ತೊಂದರೆ ಇರೋವಂಥವ್ರಿಗೆ, ಸೊ ಆ ಟೈಪ್ ನಾರ್ಮಲ್ ಸ್ಕಿನ್ ಇದ್ದಾಗ ಫಸ್ಟಿಗೆ ಸ್ಕಿನ್ ದಿನ ಪೂರ್ತಿ ಧೂಳೆಲ್ಲ ಕೂತಿರುತ್ತೆ. ಸೊ ಕರೆಕ್ಟಾಗಿ ಫೇಸ್ ವಾಶ್ ಮಾಡಬೇಕು. ಸೊ ಕ್ಲೆನ್ಸರ್ ಅಥವಾ ಫೇಸ್ ವಾಶ್ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಮಾಯಿಶ್ಚರೈಸರ್ ಹಾಕಬೇಕು. ಸೊ ಮಾಯಿಶ್ಚರೈಸರ್ ಕೂಡ ನಿಮಗೆ ಸೂಟ್ ಆಗುವಂಥ ಮಾಯಿಶ್ಚರೈಸರ್ ಹಾಕಬೇಕು. ಸೊ ಮಾಯಿಶ್ಚರೈಸರ್ ಹಾಕಿದ ನಂತರ ಕೆಲವೊಬ್ಬರು ಈ ಸೀರಮ್ಗಳು ಯೂಸ್ ಮಾಡ್ತಾರೆ. ಸೊ ನಿಮಗೆ ಸೂಟ್ ಆಗುವಂಥ ಸೀರಮ್ಸ್, ಕೆಲವು ಸ್ಕಿನ್ ಲೈಟ್ನಿಂಗ್ ಸೀರಮ್ಸ್ ಎಲ್ಲ ಇರುತ್ತೆ ಅಥವಾ ಪಿಂಪಲ್ಸ್ಗೆ ಆಗುವಂಥ ಸೀರಮ್. ಸೊ ಆ ಥರ ಸೀರಮ್ಸ್ ಕೂಡ ಯೂಸ್ ಮಾಡ್ಕೊಳ್ಬೋದು ರಾತ್ರಿಯಲ್ಲಿ. ಓಕೆ ಓಕೆ ಡಾಕ್ಟರ್, ಇನ್ನು ಏನು ಮಾಯಿಶ್ಚರೈಸರ್ ಅಂತೇಳಿ ಹೇಳಿದ್ರಿ, ಈ ಮಾಯಿಶ್ಚರೈಸರನ್ನು ಈಗ ನೀವು ಸನ್ಸ್ಕ್ರೀನ್ ಬಗ್ಗೆ ಹೇಳಿದ್ರಿ ಯಾವ ರೀತಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಅಂತ, ಅದೇ ರೀತಿ ಮಾಯಿಶ್ಚರೈಸರ್ ಕೂಡ ಆಯ್ಕೆ ಮಾಡುವಾಗ ಅವರವರ ಚರ್ಮಕ್ಕೆ ತಕ್ಕ ಹಾಗೆ ಆಯ್ಕೆ ಮಾಡಬೇಕಾ? ಒಂದು ವೇಳೆ ಆ ಥರ ಇದ್ರೆ ನಿಮ್ಮ ಸಲಹೆ ಏನು ಡಾಕ್ಟರ್? ಹೌದು, ಮಾಯಿಶ್ಚರೈಸರ್ ಕೆಲವಿಗೆ ಬಾಡಿಗೆ ಹಾಕುವಂಥ ಮಾಯಿಶ್ಚರೈಸರ್ ನಾವು ಮುಖಕ್ಕೆ ಹಾಕಬಾರ್ದು. ಯಾಕಂದರೆ ಅದು ಸ್ವಲ್ಪ ದಪ್ಪ ಕ್ರೀಮ್ ಇರುತ್ತೆ, ಅಂದರೆ ಜಾಸ್ತಿ ಶೆಕೆ ಆಗುತ್ತೆ ಈ ಥರ ಹಾಕಿದರೆ, ಜಾಸ್ತಿ ಮೊಡವೆಗಳು ಕೂಡ ಬೀಳುತ್ತೆ. ಸೊ ಲೈಟ್ ಆಗಿರುವಂಥ ಮಾಯಿಶ್ಚರೈಸರ್, ಜೆಲ್ ಬೇಸ್ಡ್ ಮಾಯಿಶ್ಚರೈಸರ್ ಮುಖಕ್ಕೆ ಸೂಟೇಬಲ್ ಆಗಿರುತ್ತೆ. ಎಲ್ಲರೂ ಕೂಡ ಜೆಲ್ ಬೇಸ್ ಏನು ಮಾಯಿಶ್ಚರೈಸರ್ ಹಾಕೋಬೋದು ಡಾಕ್ಟರ್? ನಾರ್ಮಲ್ ಸ್ಕಿನ್ ಇದ್ದವರು ಮತ್ತು ಈ ಮೊಡವೆ ಇದ್ದವ್ರಿಗೆ ಜೆಲ್ ಬೇಸ್ಡ್ ಓಕೆ. ಇಲ್ಲಾಂದರೆ ಕೆಲವ್ರ ಚರ್ಮ ತುಂಬ ಡ್ರೈ ಇರುತ್ತೆ, ಡ್ರೈ ಸ್ಕಿನ್ ಇದ್ದವರಿಗೆ ಕ್ರೀಮ್ಸ್, ಮಾಯಿಶ್ಚರೈಸರ್ ಕ್ರೀಮ್ಸ್ ಯೂಸ್ ಮಾಡ್ಬೋದು. ಸ್ವಲ್ಪ ಆಯಿಲಿ ಆದರೂ ಸಹ ಓಕೆ, ಯಾಕಂದರೆ ಅವ್ರ ಸ್ಕಿನ್ ಆಲ್ರೆಡಿ ಡ್ರೈ ಇದೆ. ಓಕೆ, ತುಂಬ ಆಯಿಲಿ ಸ್ಕಿನ್ ಇರುತ್ತೆ ಕೆಲವರದ್ದು, ಇಂಥವ್ರಿಗೆ ಯಾವ ಮಾಯಿಶ್ಚರೈಸರ್ ಸೂಟ್ ಆಗುತ್ತೆ ಡಾಕ್ಟರ್? ಯೂಶ್ವಲಿ ಜೆಲ್ ಬೇಸ್ಡ್ ಮಾಯಿಶ್ಚರೈಸರ್ ಹೇಳ್ತೇವೆ ನಾವು. ಮಾಯಿಶ್ಚರೈಸರ್ ಸ್ಕಿಪ್ ಮಾಡಬಾರ್ದು, ಇದು ಯೂಸ್ ಮಾಡಬೇಕು. ಯಾಕಂದರೆ ನಿಮ್ಮ ಚರ್ಮ ಆಲ್ರೆಡಿ ತುಂಬ ಆಯಿಲ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಮಾಯಿಶ್ಚರೈಸರ್ ಹಾಕಲಿಲ್ಲ ಅಂದರೆ ಏನಾಗುತ್ತೆ, ಚರ್ಮ ಜಾಸ್ತಿ ಇದು ಡ್ರೈ ಇದೆ ಅಂತ ಅಂದ್ಕೊಂಡು ಜಾಸ್ತಿ ಇನ್ನಷ್ಟು ಆಯಿಲ್ ಪ್ರೊಡ್ಯೂಸ್ ಮಾಡಿದೆ. ಸೊ ಜಾಸ್ತಿ ಆಯಿಲಿ ಆಗುತ್ತೆ ಮಾಯಿಶ್ಚರೈಸರ್ ಹಾಕಲಿಲ್ಲ ಅಂದರೆ. ಈಗ ಬಹಳಷ್ಟು ಜನ ಏನು ಮಾಡ್ತಾರೆ ಹೇಳಿದರೆ, ಒಂದೇ ಏನು ಮಾಯಿಶ್ಚರೈಸರನ್ನು ಅಪ್ಲೈ ಮಾಡ್ತಾ ಇರ್ತಾರೆ, ಆದರೆ ಅವರ ಸ್ಕಿನ್ ಹೇಗಾಗುತ್ತೆ ಅಂತೇಳಿ ಹೇಳಿದರೆ, ಬೇಸಿಗೆಯಲ್ಲಿ ಒಂಥರ ಇದ್ದರೆ ಮಳೆಗಾಲದಲ್ಲಿ ಒಂಥರ ಇರುತ್ತೆ, ಒಂದು ಟೈಮಲ್ಲಿ ಡ್ರೈ ಇದ್ದರೆ ಒಂದು ಟೈಮಲ್ಲಿ ಏನು ಆಯಿಲಿ ಸ್ಕಿನ್ ಆಗುತ್ತೆ. ಇಂತಹ ಸಂದರ್ಭ ಕೂಡ ಅವರು ಬಳಸ್ತಾ ಇರುವಂತಹ ಮಾಯಿಶ್ಚರೈಸರನ್ನು ಸೇಮ್ ಮುಂದುವರಿಸ್ಬೋದಾ ಡಾಕ್ಟರ್? ಇಲ್ಲ, ಹೀಗೆ ಸ್ಕಿನ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಚರ್ಮ ಈಗ ಡ್ರೈ ಇದ್ದರೆ ನೀವು ನಾರ್ಮಲ್ ಕ್ರೀಮ್ ಟೈಪ್ ಮಾಯಿಶ್ಚರೈಸರ್ ಯೂಸ್ ಮಾಡ್ಕೊಳ್ಬೇಕು. ಬೇಸಿಗೆಯಲ್ಲಿ ಲೈಟ್ ಆಗಿರೋ ಮಾಯಿಶ್ಚರೈಸರ್, ಆದಷ್ಟು ಕಡಿಮೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಬೇಸಿಗೆಯಲ್ಲಿ. ಯಾಕಂದರೆ ಜಾಸ್ತಿ ನೀವು ಕ್ರೀಮ್ಸ್ ಎಲ್ಲ ಆದಷ್ಟು ಹಾಕಿದಷ್ಟು ಜಾಸ್ತಿ ಮೊಡವೆ ಎಲ್ಲ ಆಗ್ಬೋದು, ಇರಿಟೇಷನ್ ಆಗ್ಬೋದು, ಸ್ಕಿನ್ಗೆ ಗಾಳಿ ಆಡಲಿಕ್ಕೆ ಬಿಡಬೇಕು. ಸೊ ಅದಕ್ಕೋಸ್ಕರ ಲೈಟ್ ಆಗಿರೋ ಒಂದು ಸಿಂಪಲ್ ಮಾಯಿಶ್ಚರೈಸರ್ ಹಾಕಿದರೆ ಸಾಕಾಗುತ್ತೆ ಬೇಸಿಗೆಯಲ್ಲಿ. ಓಕೆ ಡಾಕ್ಟರ್, ಇನ್ನು ಮಾಯಿಶ್ಚರೈಸರನ್ನು ಆಯ್ಕೆ ಮಾಡಿಕೊಳ್ಳುವಾಗ ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕಾಗುತ್ತೆ ಡಾಕ್ಟರ್? ಅದು ಈ ಅದು ಜಾಸ್ತಿ ನಿಮಗೆ ನೋಟಿಸ್ ಮಾಡಬೇಕಾದ್ರೆ ಲೈಟ್ ಈ ಥರ ವರ್ಡ್ಸ್ ಇರುತ್ತೆ, ಲೈಟ್ ಜೆಲ್ ಬೇಸ್ಡ್ ಲೈಟ್ ಮಾಯಿಶ್ಚರೈಸರ್ ಆ ಥರ ವರ್ಡ್ಸ್ ಇರುವಂಥದ್ದು ಮಾಯಿಶ್ಚರೈಸರ್ ತಗೊಳ್ಬೇಕಾಗತ್ತೆ. ಓಕೆ, ಅದರಲ್ಲಿ ಯಾವ ಮೆಡಿಕಲ್ ಅಂಶ ಇದ್ದರೆ ಸೂಕ್ತ ಅಂತ ಹೇಳ್ತೀರಾ? ಯೂಶ್ವಲಿ ಗ್ಲಿಸರಿನ್ ಅಂಶ, ಸೆರಮೈಡ್ಸ್ ಅಂಶ ಎಲ್ಲ ಇರುತ್ತೆ, ಓಟ್ ಮೀಲ್ ಅಂಶ ಎಲ್ಲ. ಬಟ್ ಈ ಥರದ್ದು ಡ್ರೈ ಸ್ಕಿನ್ ಇದ್ದವರಿಗೆ ಸೂಟೇಬಲ್. ಸೊ ಲೈಟ್ ಆಗಿರುವಂಥವರಿಗೆ ತುಂಬಾ ಕೆಮಿಕಲ್ ಫಾರ್ಮುಲೇಷನ್ಸ್ ಬೇರೆ ಬೇರೆ ಥರದ್ದಿದೆ. ಸೊ ಆ ಥರ ನಾವು ಜಸ್ಟ್ ಈ ಯೂಶ್ವಲಿ ಕ್ರೀಮ್ ಮೇಲೆ ಲೈಟ್ ಬೇಸ್ಡ್, ಜೆಲ್ ಬೇಸ್ಡ್, ಲೈಟ್ ವೇಟ್, ನಾನ್ ಕೊಮೆಡೋಜೆನಿಕ್ ಅಂತ ಹಾಕ್ತಾರೆ. ನಾನ್ ಕೊಮೆಡೋಜೆನಿಕ್ ಅಂದರೆ ಇದರಿಂದ ಪಿಂಪಲ್ಸ್ ಆಗೋದಿಲ್ಲ, ಇದು ಹಾಕಿದರೆ ಪಿಂಪಲ್ಸ್ ಜಾಸ್ತಿ ಆಗೋದಿಲ್ಲ. ಸೊ ಆ ಥರ ಇದ್ದದ್ದು ಮಾಯಿಶ್ಚರೈಸರ್ ಯೂಸ್ ಮಾಡಬೇಕು. ಓಕೆ ಡಾಕ್ಟರ್, ಇನ್ನು ಬಹಳಷ್ಟು ಜನರಿಗೆ ಸಾಮಾನ್ಯವಾಗಿ ಕಂಡುಬರುವಂತಹ ಸಮಸ್ಯೆ ಹೇಳಿದರೆ ಡ್ರೈ ಸ್ಕಿನ್, ಅದು ಮುಖ ಇರ್ಬೋದು ಅಥವಾ ದೇಹ ಇರ್ಬೋದು, ಬಹಳಷ್ಟು ಬೇಸಿಗೆಯಲ್ಲಿ ಡ್ರೈ ಸ್ಕಿನ್ಗಳನ್ನು ಕಂಡುಬರ್ತವೆ, ಇಂಥವರು ಯಾವ ರೀತಿ ತಮ್ಮ ತ್ವಚೆಯ ರಕ್ಷಣೆಯನ್ನು ಮಾಡಬೇಕಾಗತ್ತೆ ಡಾಕ್ಟರ್?
ಡ್ರೈ ಸ್ಕಿನ್ ಆಗೋದು ಕೂಡ ಸಮ್ಮರಲ್ಲಿ ಇರ್ಬೋದು, ಅಂದರೆ ಕೆಲವೊಬ್ಬರಿಗೆ ಸ್ಕಿನ್ ಆಲ್ರೆಡಿ ತುಂಬ ಡ್ರೈ ಇರುತ್ತೆ, ಸಮ್ಮರಲ್ಲಿ ಕೂಡ ಸ್ಕಿನ್ ಜಾಸ್ತಿ ಏನು ಇಂಪ್ರೂವ್ ಆಗೋದಿಲ್ಲ. ಸೊ ಅವರು ಮಾಯಿಶ್ಚರೈಸರ್, ಈ ಕ್ರೀಮಿ ಮಾಯಿಶ್ಚರೈಸರ್ ಯೂಸ್ ಮಾಡ್ಬೋದು. ಅದರೆ ಜಾಸ್ತಿ ದಪ್ಪದ ಮಾಯಿಶ್ಚರೈಸರ್ ಹಾಕಿದರೆ ಇವರಿಗೆ ಹೀಟ್ ರ್ಯಾಶಸ್ ಎಲ್ಲ ಜಾಸ್ತಿ ಬೀಳ್ಬೋದು. ಸೊ ಲೈಟ್ ಆಗಿರೋ ಮಾಯಿಶ್ಚರೈಸರೇ ಪ್ರಿಫರ್ ಮಾಡ್ತೇವೆ ನಾವು. ಓಕೆ, ಇನ್ನು ಡಾಕ್ಟರ್, ಹೀಟ್ ರ್ಯಾಷಸ್ ಬಗ್ಗೆ ಬರೋದಾದರೆ ಇದು ನಾವು ಜಾಸ್ತಿ ಮಕ್ಕಳಲ್ಲಿ ಕಂಡುಬರುತ್ತೆ, ಅದರಲ್ಲೂ ನವಜಾತ ಶಿಶು 1 ವರ್ಷದ ಮಕ್ಕಳಲ್ಲಿ ನಾವು ತುಂಬ ನೋಡ್ತೀವಿ, ಇದು ಯಾಕೆ ಡಾಕ್ಟರ್? ಮಕ್ಕಳಲ್ಲಿ ಶಿಶುಗಳಲ್ಲಿ ಕರೆಕ್ಟಾಗಿ ಸ್ವೆಟ್ ಡಕ್ಟ್ಸ್ ಅಥವಾ ಸ್ವೆಟ್ ಗ್ಲ್ಯಾಂಡ್ಸ್ ಫಾರ್ಮ್ ಆಗೋದಿಲ್ಲ. ಅಂದರೆ ಅವರದ್ದು ಈ ಬೆವರು ಪ್ರೊಡ್ಯೂಸ್ ಮಾಡುವಂಥ ಗ್ರಂಥಗಳು ಅಥವಾ ಡಕ್ಟ್ಗಳು ಅದೆಲ್ಲ ಕರೆಕ್ಟಾಗಿ ಬೆಳೆದಿರೋದಿಲ್ಲ. ಸೊ ಜಾಸ್ತಿ ಈ ಥರ ಹೀಟ್ ರ್ಯಾಶ್ ಆಗುವ ಸಾಧ್ಯತೆ ಇರುತ್ತೆ. ಇನ್ನೊಂದು, ಅವ್ರು ಜಾಸ್ತಿ ಬೆವರ್ತಾರೆ, ಫುಲ್ ಆ್ಯಕ್ಟಿವ್ ಇರ್ತಾರೆ. ಸೊ ಬೆವರೆಲ್ಲ ಜಾಸ್ತಿ ಇದೆ, ಆಟ ಆಡ್ಕೊಳ್ಬೇಕಾದ್ರೆ ಜಾಸ್ತಿ ಬೆವರ್ತಾರೆ. ಸೊ ಇದು ಜಾಸ್ತಿ ಬೆವರುವಾಗ ಕೂಡ ಜಾಸ್ತಿ ಹೀಟ್ ರ್ಯಾಶಸ್ ಆಗ್ಬೋದು. ಓಕೆ ಡಾಕ್ಟರ್, ಈಗ ಮಕ್ಕಳಿಗೆ ಸಾಮಾನ್ಯವಾಗಿ ಅಕ್ಕಿ ತೊಳೆದಂತಹ ನೀರು ಯೂಸ್ ಮಾಡ್ಬೋದು ಅಥವಾ ಬೇರೆ ಯಾವುದೇ ಬಹಳಷ್ಟು ಮನೆಮದ್ದುಗಳನ್ನು ಯೂಸ್ ಮಾಡ್ತಾರೆ, ಇಂಥದ್ದು ಮಾಡ್ಬೋದು ಅಥವಾ ವೈದ್ಯರಾಗಿ ಮನೆಮದ್ದು ಅಂತೇಳಿ ಹೇಳಿದರೆ ನೀವು ಯಾವ ರೀತಿಯಾಗಿರುವಂತಹ ಸಲಹೆ ಕೊಡ್ತೀರಾ? ಅದೇ ನೀವು ಹೇಳಿದಾಗೆ ಅಕ್ಕಿ ನೀರನ್ನು ಯೂಸ್ ಮಾಡ್ತಾರೆ ಕೆಲವೊಬ್ರು, ಅದೇ ಯಾಕಂದರೆ ಕೂಲ್ ಆಗುತ್ತೆ ಚರ್ಮ, ಸ್ವಲ್ಪ ತಂಪಾಗುತ್ತೆ ಅಂತ ಹೇಳಿ. ಸೊ ಈ ಥರದ್ದು ಯೂಸ್ ಮಾಡ್ಬೋದು, ಆದರೆ ಅದ್ರ ಮೇಲೆ ನಾವು ಜಾಸ್ತಿ ಕಮೆಂಟ್ ಮಾಡೋಕ್ಕಾಗಲ್ಲ. ಸೊ ಯೂಶ್ವಲಿ ನಾವು ಹೇಳೋದೇನಂದರೆ ಕ್ಯಾಲಮಿನ್ ಲೋಷನ್ ಯೂಸ್ ಮಾಡ್ಬೋದು. ಕ್ಯಾಲಮಿನ್ ಲೋಷನ್ ಕಾಮನ್ ಆಗಿ ಈ ಶಾಪ್ಸಲ್ಲಿ ಸಿಗುತ್ತೆ. ಸೊ ಕ್ಯಾಲಮಿನ್ ಲೋಷನ್ ಹಾಕ್ಬೋದು, ಇದು ಸ್ವಲ್ಪನೇ ಹಾಕಬೇಕು. ಜಾಸ್ತಿ ಹಾಕಿದರೆ ಇದು ಕೂಡ ನಿಮ್ಮ ಬೆವರು ಪ್ರೊಡ್ಯೂಸ್ ಮಾಡುವಂಥ ಡಾಕ್ಟರ್ಗಳನ್ನೆಲ್ಲ ಬ್ಲಾಕ್ ಮಾಡುತ್ತೆ. ಸೊ ಸ್ವಲ್ಪ ಕ್ಯಾಲಮಿನ್ ಲೋಷನ್ ಎಲ್ಲ ಹಾಕ್ಬೋದು, ಸ್ವಲ್ಪ ಪೌಡರ್ ಥರ ಯೂಸ್ ಮಾಡ್ಬೋದು. ಓಕೆ, ಇನ್ನು ಇನ್ನು ಕೆಲವೊಂದ್ಸಲ ಈಗ ಬೇಸಿಗೆಯಲ್ಲಿ ಬಿಸಿನೀರಲ್ಲಿ ಸ್ನಾನ ಮಾಡಬೇಕಾ ಅಥವಾ ತಣ್ಣೀರಲ್ಲೇ ಮಕ್ಕಳನ್ನು ಸ್ನಾನ ಮಾಡಬೇಕಾ ಅಂತ ಅನುಮಾನ ಇರುತ್ತೆ, ಯಾಕಂದರೆ ಆಲ್ರೆಡಿ ಅವರಿಗೆ ಹೀಟ್ ರ್ಯಾಶಸ್ ಆಗಿರುತ್ತೆ ಮತ್ತು ಬಿಸಿನೀರಲ್ಲಿ ಸ್ನಾನ ಮಾಡಿದರೆ ಹೆಚ್ಚಾಗಬಹುದಾ ಹೇಳುವಂತಹ ಅನುಮಾನಗಳು ಕೂಡ ಇರುತ್ತೆ ಡಾಕ್ಟರ್. ಹೌದು, ಬಿಸಿನೀರಲ್ಲಿ ಸ್ನಾನ ಮಾಡಿಸ್ಬಾರ್ದು, ಉಗುರು ಬಿಸಿ ಇದ್ದದ್ದು ಅಷ್ಟು ಸ್ನಾನ ಮಾಡಬೇಕು, ಇಲ್ಲಾಂದರೆ ತಣ್ಣೀರು ಕೂಡ ಯೂಸ್ ಮಾಡ್ಬೋದು. ಜಾಸ್ತಿ ತಣ್ಣೀರಲ್ಲ, ನಾರ್ಮಲ್ ಟೆಂಪ್ರೇಚರ್ ಯೂಸ್ ಮಾಡಿ, ರೂಮ್ ಟೆಂಪ್ರೇಚರ್ ನೀರನ್ನು ಯೂಸ್ ಮಾಡ್ಬೋದು ಸ್ನಾನಕ್ಕೆ. ಓಕೆ ಡಾಕ್ಟರ್, ಸೊ ಬಿಸಿ ನೀರು ನೀವು ಜಾಸ್ತಿ ಉಪಯೋಗ ಮಾಡಿದರೆ ಮತ್ತೆ ಜಾಸ್ತಿ ರ್ಯಾಶಸ್ ತುಂಬಾ ಜಾಸ್ತಿ ಆಗುತ್ತೆ. ಓಕೆ, ಇನ್ನು ಮಕ್ಕಳನ್ನು ವೈದ್ಯರ ಹತ್ರ ಕರ್ಕೊಂಡು ಬರಬೇಕು ಅಂತಹ ಸಂದರ್ಭಗಳು ಯಾವುದಿರುತ್ತೆ ಡಾಕ್ಟರ್, ಅಂದರೆ ಈ ಥರ ಹೀಟ್ ರ್ಯಾಶಸ್ ಇದ್ದಾಗ? ಅದೇ ನೀವು ಮನೆಯಲ್ಲೇ ಮಾಡುವಂಥದ್ದು ಒಂದು ತಂಪಾಗಿರೋ ಎನ್ವೈರ್ಮೆಂಟ್ ಮಕ್ಕಳಿಗೆ ಕ್ರಿಯೇಟ್ ಮಾಡಬೇಕು. ಜಾಸ್ತಿ ಅವರನ್ನು ಫ್ಯಾನ್ ಅಡಿಯಲ್ಲಿ ಕೂತ್ಕೊಳಿಸೋದು, ಇಲ್ಲಾಂದರೆ ಎ ಸಿ ರೂಮಲ್ಲಿ ಕೂತ್ಕೊಳಿಸೋ, ಅದೆಲ್ಲ ಮಾಡ್ಬೋದು. ಮತ್ತು ಐಸ್, ಈ ಟವಲಲ್ಲಿ ಐಸ್ ಇಟ್ಟು ಅದನ್ನು ಕೂಡ ಪ್ರೆಸ್ ಮಾಡ್ಬೋದು, ರಬ್ ಮಾಡೋದಲ್ಲ, ಜಸ್ಟ್ ಹೀಗೆ ಪ್ರೆಸ್ ಮಾಡೋದು. ಸೊ ಅದು ಕೂಡ ಮಾಡ್ಬೋದು. ಇದರಲ್ಲೆಲ್ಲ ಕಡಿಮೆ ಆಗಲಿಲ್ಲ ಅಂದರೆ ನಾವು ಮತ್ತೆ ಡಾಕ್ಟರ್ ಹತ್ರ ತೋರಿಸ್ಬೇಕಾಗತ್ತೆ ಮಕ್ಕಳನ್ನು. ಯೂಶ್ವಲಿ ಚಿಕ್ಕ ಚಿಕ್ಕ ರ್ಯಾಶಸ್ ಎಲ್ಲ ಬೇಗ ಗುಣ ಆಗುತ್ತೆ, ಈ ಥರ ಮಾಡೋದಲ್ಲಿ ನಾರ್ಮಲ್ ಆಗಿಬಿಡುತ್ತೆ. ಜಾಸ್ತಿ ದೊಡ್ಡ ಗುಳ್ಳಾದಾಗ ಕೆಲವೊಂದ್ಸಲ ಪಸ್ ಅಥವಾ ಕ್ಯೂ ಬರುತ್ತೆ. ಸೊ ಆ ಥರ ಇದ್ದಾಗ ಬೇರೆ ಇನ್ಫೆಕ್ಷನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕಾಗತ್ತೆ. ಓಕೆ ಡಾಕ್ಟರ್, ಇನ್ನು ಆಕ್ನೆ ರ್ಯಾಶಸ್ ಅಂತೇಳಿ ಹೇಳ್ತಾರೆ ಅಥವಾ ಆಕ್ನೆ ಪಿಂಪಲ್ಸ್ ಕೂಡ ಏನು ಬೇಸಿಗೆಯಲ್ಲಿ ಕಂಡು ಬರುವಂಥದ್ದು ಸಾಮಾನ್ಯವಾಗಿರುತ್ತೆ, ಇದಕ್ಕೆ ಯಾವ ರೀತಿಯಾಗಿರುವಂತಹ ಗೈಡ್ ಮಾಡ್ತೀರಾ ನೀವು? ಬೇಸಿಗೆಯಲ್ಲಿ ಬೆವರು ಜಾಸ್ತಿ ಆದಾಗ, ಈ ಸ್ವೆಟ್ ಪ್ರೊಡಕ್ಷನ್ ಜಾಸ್ತಿ ಆದಾಗ ಆಕ್ನೆ ಅಥವಾ ಮೊಡವೆ ಕೂಡ ಕಾಮನ್ ಆಗಿ ಕಂಡುಬರುತ್ತೆ. ಸೊ ಕ್ಲೀನ್ ಇಡಬೇಕು ಫೇಸನ್ನು, ಪದೇ ಪದೇ ಕೂಡ ವಾಶ್ ಮಾಡಬಾರ್ದು. ಪದೇ ಪದೇ ವಾಶ್ ಮಾಡಿದಷ್ಟು ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಮಾಡ್ತದೆ. ಸೊ ದಿನದಲ್ಲಿ 2 ಅಥವಾ 3 ಸಲ ವಾಶ್ ಮಾಡಿದರೆ ಸಾಕು. ಫೇಸ್ ವಾಶ್ ಬರೀ 2 ಸಲ ಯೂಸ್ ಮಾಡಿದರೆ ಸಾಕಾಗುತ್ತೆ, 3ನೇ ಸಲ ಬೇಕಿದ್ರೆ ಬರೀ ನೀರಲ್ಲಿ ತೊಳಿಬೋದು. ಸೊ ಈ ಥರ ಫೇಸ್ ವಾಶ್ ಮಾಡಿದ ನಂತರ ಲೈಟ್ ಆಗಿರೋ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್, ಸೊ ಬೇಸಿಕ್ ಈ ಥರ ಸ್ಕಿನ್ ಕೇರ್ ಮಾಡಿದಷ್ಟು ಸಾಕಾಗುತ್ತೆ ಮೊಡವೆ ಇದ್ರೆ. ಮತ್ತೆ ಮೊಡವೆಗೆ ಟ್ರೀಟ್ಮೆಂಟ್ ತಗೊಳ್ಬೇಕು. ಸೊ ಮೊಡವೆಗೆ ಆಯಿಂಟ್ಮೆಂಟ್ ಅಥವಾ ಬೇರೆ ಬೇರೆ ಟ್ಯಾಬ್ಲೆಟ್ಸ್ ಇದೆ. ಸೊ ಇದೆಲ್ಲ ನೀವು ಕನ್ಸಲ್ಟ್ ಮಾಡಿಯೇ ತಗೊಳ್ಬೇಕು. ನಿಮ್ಮಷ್ಟಿಗೆ ಈ ಮೆಡಿಕಲ್ ಶಾಪ್ಸಿಂದ ಯಾವುದೇ ಕ್ರೀಮ್ ಅಥವಾ ಟ್ಯಾಬ್ಲೆಟ್ಸ್ ಮೊಡವೆಗಂತ ಯೂಸ್ ಮಾಡಬಾರ್ದು. ಓಕೆ, ಈಗ ಅಕ್ನೆಯಲ್ಲೂ ಕೂಡ ಟೈಪ್ಸ್ ಇದೆಯಾ ಡಾಕ್ಟರ್, ಇದ್ರೆ ಯಾವುದೆಲ್ಲ ಇರುತ್ತೆ? ಅಕ್ನೆಯಲ್ಲಿ ಫಸ್ಟಿಗೆ ಕಾಮನ್ ಆಗಿ ಕಂಡು ಬರೋದು ಕಾಮೆಡೋನ್ಸ್ ಅಂತ ಹೇಳ್ತೇವೆ, ಬ್ಲ್ಯಾಕ್ ಹೆಡ್ಸ್ ಅಂತ ಹೇಳ್ತೀರಿ. ಸೊ ಮತ್ತೆ ಇದು ದೊಡ್ಡದಾಗ ಚಿಕ್ಕ ಚಿಕ್ಕ ಗುಳ್ಳೆ ಬರುತ್ತೆ, ಕೆಂಪು ಗುಳ್ಳೆ ಬರುತ್ತೆ, ಮತ್ತೆ ಇದರಲ್ಲಿ ಕ್ಯೂ ತುಂಬಿಕೊಳ್ಳುತ್ತೆ. ಸೊ ಕ್ಯೂ ತುಂಬಿಕೊಳ್ಬೇಕಾದ್ರೆ ನೋವು ಸ್ಟಾರ್ಟ್ ಆಗುತ್ತೆ, ದೊಡ್ಡ ಗುಳ್ಳೆ ಆಗುತ್ತೆ, ಮತ್ತೆ ಸ್ಕಾರ್ ಆಗುತ್ತೆ, ಗಾಯ ಆಗುತ್ತೆ. ಓಕೆ, ಈಗ ಮನೆಯಲ್ಲೇ ನೀವು ಏನು ಮೊಡವೆ ಬಿತ್ತು ಹೇಳಿದರೆ ಮನೆಯಲ್ಲೇ ಯಾವ ರೀತಿಯಾಗಿರುವಂತಹ ಅವರು ಕಾಳಜಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಡಾಕ್ಟರ್? ಸೊ ನೀವು ಯಾವುದೇ
ಪ್ರಾಡಕ್ಟ್ಸ್ ಮುಖದಲ್ಲಿ ಯೂಸ್ ಮಾಡ್ತೀರಿ ಅದೆಲ್ಲ ಕ್ಲೀನ್ ಇಡಬೇಕು. ಸಪೋಸ್ ಮೇಕಪ್ ಬ್ರಷ್ ಯೂಸ್ ಮಾಡ್ತೀರಾ ಅಂದರೆ, ಇಲ್ಲಾಂದರೆ ಫೋನ್ ನೀವು ಹೇಗೆ ಇಟ್ಕೊಳ್ಳೋದಾದರೆ ಫೋನ್ ಸರ್ಫೇಸ್ ಕ್ಲೀನ್ ಇಡಬೇಕಾಗತ್ತೆ. ಸೊ ಈ ಥರದ್ದೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಮತ್ತು ಮನೆಯಲ್ಲಿ ಮಾಡುವಂಥದ್ದು ಕ್ರೀಮ್ಸ್ ಯೂಸ್ ಮಾಡಬೇಕು, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಅದೆಲ್ಲ ಯೂಸ್ ಮಾಡಬೇಕು. ಓಕೆ ಡಾಕ್ಟರ್, ನೀವು ಹೇಳಿದ್ರಿ ಏನು ಸಾಮಾನ್ಯವಾಗಿ ಸನ್ ಟ್ಯಾನ್, ಸನ್ ಬರ್ನ್ ಇಂಥದ್ದೆಲ್ಲ ಕಂಡು ಬರುತ್ತೆ ಅಂತ. ಇದು ಬಿಟ್ಟು ಬೇಸಿಗೆಯಲ್ಲಿ ಬೇರೆ ಯಾವ ರೀತಿಯಾಗಿರುವಂತಹ ಚರ್ಮದ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು? ಹೌದು, ಇದು ಕಾಮನ್ ಆಗಿ ಸನ್ಬರ್ನ್ ಸನ್ ಟ್ಯಾನ್ ಎಲ್ಲ, ಹೀಟ್ ರ್ಯಾಷಸ್ ಕೂಡ ಕಾಮನ್ ಆಗಿ ನೋಡ್ಬೋದು. ಅದು ಬಿಟ್ಟು ಕೆಲವೊಂದು ಇನ್ಫೆಕ್ಷನ್ಸ್ ಇದೆ, ಫಂಗಲ್ ಇನ್ಫೆಕ್ಷನ್ ಅಥವಾ ಗಜಕರ್ಣ ಅಂತ ಹೇಳ್ತಾರೆ, ಅದೆಲ್ಲ ಕಾಮನ್ ಆಗಿ ಬೆವರಲ್ಲಿ ಜಾಸ್ತಿ ಆಗ್ತದೆ. ಬೆವರು ಜಾಸ್ತಿ ಆದಾಗ ಈ ಥರ ಫಂಗಸ್ ಕೂಡ ಜಾಸ್ತಿ ಆಗುತ್ತೆ ಬೆವರು ಕೂತ್ಕೊಂಡು. ಸೊ ಮತ್ತೆ ಈ ಶಿಬ್ಬ ಅಂತ ಹೇಳ್ಬೋದು, ಬೆನ್ನಲ್ಲಿ ಬರುತ್ತೆ, ಕತ್ತಲ್ಲಿ ಬರುತ್ತೆ ಅಥವಾ ಎದೆಯಲ್ಲಿ ಕೂಡ ಬರುತ್ತೆ. ಸೊ ಈ ಥರ ಶಿಬ್ಬ ಕೂಡ ಜಾಸ್ತಿ ಆಗುತ್ತೆ ಬೆವರಿಗೆ, ಇದು ಕೂಡ ಒಂದು ಫಂಗಸ್ಸಿಂದ ಆಗುವಂಥದ್ದು. ಸೊ ಬೆವರು ಜಾಸ್ತಿ ಆದಾಗ ಶಿಬ್ಬ ಕೂಡ ಜಾಸ್ತಿ ಆಗುತ್ತೆ. ಮತ್ತು ಕೆಲವೊಂದ್ಸಲ ಮುಂಚೆ ಇದ್ದದ್ದು ಸ್ಕಿನ್ ಕಾಯಿಲೆಗಳು, ಎಕ್ಸಿಮಾ ಅಥವಾ ಸೋರಿಯಾಸಿಸ್ ಆ ಥರ ಬೇರೆ ಕಾಯಿಲೆಗಳಿದ್ದರೆ ಅದು ಕೂಡ ಕೆಲವೊಂದ್ಸಲ ವೇರಿಯೇಷನ್ಸ್ ಆಗ್ಬೋದು, ಜಾಸ್ತಿ ಆಗ್ಬೋದು. ಓಕೆ, ಮಂಗಳೂರಲ್ಲೂ ಅದರಲ್ಲೂ ಕರಾವಳಿ ಭಾಗದಲ್ಲಿ ನಾವು ನೋಡೋದಾದರೆ ಒಂದು ಏನು ಸಿಬ್ಬ ಅಂತೇಳಿ ಹೇಳುವಂಥದ್ದು ಸಾಮಾನ್ಯವಾಗಿ ಕಂಡುಬರುವಂಥದ್ದು ಸಮಸ್ಯೆ. ಅದರಲ್ಲೂ ಮಕ್ಕಳಲ್ಲಿ ನಾವು ನೋಡೋದಾದರೆ ಶಾಲೆಗೆ ಹೋಗುವಂತಹ ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗಿ ಈ ಥರದ ಸಮಸ್ಯೆಗಳು ಕಂಡುಬರುತ್ತೆ. ಇದು ಯಾಕೆ ಕಂಡುಬರುತ್ತೆ, ಇದರ ಲಕ್ಷಣ ಏನಿರುತ್ತೆ ಡಾಕ್ಟರ್? ಸೊ ಯೂಶ್ವಲಿ ಇದು ಮಕ್ಕಳಲ್ಲಿ ಕಾಮನ್ ಅಂದರೆ ಅವರು ಬೆವರು ಜಾಸ್ತಿ ಇರ್ತಾರೆ. ಆ ಬೆವರಿದ್ದ ಬಟ್ಟೆ ನೀವು ಹಾಕ್ಕೊಂಡಿದ್ರೆ ತುಂಬ ಹೊತ್ತಿಗೆ, ಸೊ ಬೆವರು ಕೂತ್ಕೊಳ್ತದೆ. ಸೊ ಬೆವರು ಕೂತ್ಕೊಳ್ಳುವ ಸ್ಥಳದಲ್ಲಿ ಈ ಥರ ಶಿಬ್ಬ ಕಾಮನ್ ಆಗಿ ಕಂಡು ಬರುತ್ತದೆ. ಸೊ ಯೂಶ್ವಲಿ ಅವರಿಗೆ ತುರಿಕೆ ಏನು ಇರುವುದಿಲ್ಲ ಸ್ಟಾರ್ಟಿಂಗಲ್ಲಿ, ಜೋರಾದ ಕೆಲವೊಬ್ಬರಲ್ಲಿ ತುರಿಕೆ ಇರಬಹುದು. ಸೊ ಇದು ಬಿಳಿ ಮಚ್ಚೆ ಥರ ಇಲ್ಲಾಂದರೆ ಕಪ್ಪು ಮಚ್ಚೆ ಥರ ಎರಡು ರೀತಿಯಲ್ಲಿ ಕಂಡು ಬರುತ್ತದೆ. ಕೆಲವೊಂದು ಸಲ ಕೆಂಪು ಕೂಡ ಇರಬಹುದು. ಸೊ ಬಿಳಿ ಅಥವಾ ಕಪ್ಪು ಅಥವಾ ಕೆಂಪು ಮಚ್ಚೆ ಮಚ್ಚೆ ಥರ ಕಂಡು ಬರುತ್ತದೆ. ಯೂಶ್ವಲಿ ಕತ್ತಲ್ಲಿ, ಮುಖದಲ್ಲಿ, ಕೈಯಲ್ಲಿ ಕೂಡ ಬರ್ಬೋದು, ಮತ್ತು ಎದೆಯಲ್ಲಿ ಮತ್ತು ಬೆನ್ನಲ್ಲಿ ಕಾಮನ್ ಆಗಿ, ಇದೆಲ್ಲ ಕಾಮನ್ ಸೈಟ್ಸ್. ಓಕೆ ಡಾಕ್ಟರ್, ಇದಕ್ಕೆ ಪರಿಹಾರ ಏನು, ಔಷಧಿಗಳು ಏನೇನು ಲಭ್ಯ ಇದೆ ಡಾಕ್ಟರ್? ಒಂದು ನಾವೇನು ಹೇಳ್ತೀರಿ ಅಂದರೆ ತಂಪಾಗಿರುವ ವಾತಾವರಣದಲ್ಲೇ ಇರಬೇಕು, ಬಾಡಿಯನ್ನು ಕೂಲ್ ಮಾಡಬೇಕು. ಸೊ ಬೆವರು ಜಾಸ್ತಿ ಆಗದೇ ಇರೋ ಥರ ನೋಡ್ಕೊಳ್ಬೇಕಾಗತ್ತೆ. ಅದು ಬಿಟ್ಟು ಇದಕ್ಕೆ ಕ್ರೀಮ್ಸ್ಗೆಲ್ಲ ಆ್ಯಂಟಿಫಂಗಲ್ ಕ್ರೀಮ್ಸ್ ಕೊಡ್ತೇವೆ. ಸೊ ನೀವು ಕನ್ಸಲ್ಟ್ ಮಾಡಿ ಆ್ಯಂಟಿಫಂಗಲ್ ಕ್ರೀಮ್ಸ್ ಹಾಕ್ಬೋದು. ಇದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಡಾಕ್ಟರ್? ಯೂಶ್ವಲಿ ಹಾಗೆ ಹರಡೋದಿಲ್ಲ, ಯಾಕಂದರೆ ಈ ಫಂಗಸ್ ನಾರ್ಮಲ್ ಆಗಿ ನಮ್ಮ ಬೆನ್ನಲ್ಲಿ ಇರುತ್ತೆ, ನಮ್ಮ ಬಾಡಿಯಲ್ಲಿ ಇರುವಂಥ ಫಂಗಸ್. ಬಟ್ ಇದು ಬೆವರು ಜಾಸ್ತಿ ಆದಾಗ ಈ ಫಂಗಸ್ ಜಾಸ್ತಿ ಗ್ರೋ ಆಗುತ್ತೆ, ಬೆಳೀತದೆ, ಹಾಗೆ ಆಗ ಈ ಸಿಂಪ್ಟಮ್ ಕಂಡು ಬರುತ್ತದೆ. ಓಕೆ ಡಾಕ್ಟರ್, ಇನ್ನು ಏನು ಶಿಬ್ಬ ಹೇಗೆ ಅದೇ ಥರ ಗಜಕರ್ಣ ಕೂಡ ಒಂದು ರಿಂಗ್ ವರ್ಮ್ಸ್ ಕೂಡ ಸಾಮಾನ್ಯವಾಗಿ ಕಂಡು ಬರುತ್ತೆ, ಇದು ಯಾಕೆ ಕಂಡು ಬರುತ್ತೆ ಡಾಕ್ಟರ್? ಗಜಕರ್ಣ ಕೂಡ ಫಂಗಸ್ಸಿಂದ ಕಂಡು ಬರುತ್ತೆ. ಸೊ ಶೆಕೆ ಇದ್ದಾಗ ಇದು ಕಾಮನ್ ಆಗಿ ಇರುತ್ತದೆ. ಬಟ್ ಬೇರೆಯವರಿಗೆ ಗಜಕರ್ಣ ಇದ್ದಲ್ಲಿ ಅವರಿಂದ ನಿಮಗೆ ಸ್ಪ್ರೆಡ್ ಆಗುತ್ತೆ, ತನ್ನಷ್ಟಿಗೆ ತಾನೇ ಬರುವುದಿಲ್ಲ ಇದು. ಸೊ ಯಾರಿಗೆ ಮನೆಯಲ್ಲಿ ಯಾರಿಗೆ ಇರ್ಬೋದು, ಇಲ್ಲಾಂದರೆ ನೀವೇನಾದರೂ ಬಟ್ಟೆ ಟ್ರಯಲ್ ರೂಮಲ್ಲಿ ಯೂಸ್ ಮಾಡಿರ್ಬೋದು, ಯಾರಿಗಾದರೂ ಬೇರೆಯವರಿಗೆ ಈ ಥರ ಗಜಕರ್ಣ ಇದ್ದರೆ ಅವರಿಂದ ನಿಮಗೆ ಈ ಫಂಗಸ್ ಇನ್ಫೆಕ್ಷನ್ ಜಾಸ್ತಿ ಸ್ಪ್ರೆಡ್ ಆಗ್ಬೋದು. ಬಟ್ ಈ ಬೆವರು ಸ್ಥಳದಲ್ಲಿ, ಬೆವರು ಜಾಸ್ತಿ ಕೂಡುತ್ತಲ್ಲ, ಆ ಸ್ಥಳದಲ್ಲಿ ಜಾಸ್ತಿ ಕಂಡು ಬರುತ್ತದೆ ಅಂತ ಹೇಳ್ತೇವೆ ಅಷ್ಟೆ. ಓಕೆ ಡಾಕ್ಟರ್, ಇದರಲ್ಲೂ ಏನಾದರೂ ಟೈಪ್ಸ್ ಏನಾದರೂ ಇದೆಯಾ, ಮತ್ತು ಇದಕ್ಕೆ ಚಿಕಿತ್ಸೆಗಳು ಯಾವ ರೀತಿ ಇರುತ್ತೆ ಡಾಕ್ಟರ್? ಹೌದು, ಇದು ಬಾಡಿಯಲ್ಲಿ ಆಗುವಂಥ ಕಾಮನ್ ಆಗಿ ನೋಡ್ಬೋದು ನೀವು. ಯೂಶ್ವಲಿ ಕವರ್ಡ್ ಏರಿಯಾಸ್ ಎಲ್ಲೆಲ್ಲಿ ಬಟ್ಟೆ ಹಾಕ್ತಾರೆ ಆ ಜಾಗದಲ್ಲಿ ಜಾಸ್ತಿ ಕಂಡು ಬರುತ್ತದೆ, ತೊಡೆ ಸೈಡಲ್ಲಿ ಕಂಡು ಬರುತ್ತೆ, ಅದೊಂದು ಟೈಪ್. ಕೆಲವು ಜಾಸ್ತಿ ಕೈ ವಾಶ್ ಮಾಡ್ತಾ ಇರ್ತಾರೆ, ಸೊ ಒದ್ದೆ ಇರ್ತಾರೆ ಕೈ, ಸೊ ಆ ಜಾಗದ ಆ ಭಾಗದಲ್ಲಿ ಕೂಡ ಕಂಡು ಬರುತ್ತೆ, ಕೈಯಲ್ಲಿ ಕೂಡ ಕಂಡು ಬರುತ್ತದೆ. ಮತ್ತು ಮಕ್ಕಳಿಗೆ ಕಾಮನ್ ಆಗಿ ತಲೆಯಲ್ಲಿ ಕೂಡ ಈ ಥರ ಗಜಕರ್ಣ ನೋಡ್ಬೋದು. ಕೆಲವೊಂದ್ಸಲ ಬಾಡಿಯಿಂದ ಮುಖಕ್ಕೆ ಕೂಡ ಸ್ಪ್ರೆಡ್ ಆಗ್ತದೆ, ಕಾಲಿಗೆ ಕೂಡ ಸ್ಪ್ರೆಡ್ ಆಗ್ತದೆ. ಸೊ ಬೇರೆ ಎಲ್ಲ ಕಡೆ ಸ್ಪ್ರೆಡ್ ಆಗುವಂಥದ್ದು ಇದೊಂದು ಕಾಯಿಲೆ. ಹಾಗೆ ಓಕೆ, ಈಗ ಇದು ಸಣ್ಣ ಕಾಯಿಲೆ ಆದರೂ ಕೂಡ ಇರಿಟೇಷನ್ ಬಹಳ ದುಡ್ಡಿರುತ್ತೆ, ಯಾಕಂದರೆ ಈ ನಮ್ಮ ದೇಹದ ಸಂಧಿಗಳಲ್ಲಿ ಈ ಥರ ಸಮಸ್ಯೆಗಳ ಕಾರಣದಿಂದ ತುರಿಕೆ ಬಹಳಷ್ಟು ಸಮಸ್ಯೆಗಳು ಇರುತ್ತೆ ಡಾಕ್ಟರ್. ಇದಕ್ಕೆ ಚಿಕಿತ್ಸೆಗಳು ನೋಡಿದರೆ ಹೇಗೆ, ಯಾವುದೆಲ್ಲ ಲಭ್ಯ ಇದೆ ಡಾಕ್ಟರ್? ಸೊ ನಾವು ಮೇನ್ ಏನಂತೇವೆ, ಈ ಬೆವರು ಆಗೋದು ಕಮ್ಮಿ ಮಾಡಬೇಕು. ನೀವು ಜಾಸ್ತಿ ಲೂಸ್ ಆಗಿರುವ ಕಾಟನ್ ಬಟ್ಟೆ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಒಬ್ಬರಿಂದ ಒಬ್ಬರಿಗೆ ಬಟ್ಟೆ ಶೇರ್ ಮಾಡಬಾರ್ದು, ಟವಲ್ ಶೇರ್ ಮಾಡಬಾರ್ದು, ಸೋಪ್ ಶೇರ್ ಮಾಡಬಾರ್ದು. ಸೊ ನಿಮ್ಮ ಬಟ್ಟೆ ಸಪ್ರೇಟಾಗಿ ವಾಶ್ ಮಾಡ್ಕೊಳ್ಬೇಕು, ಮತ್ತು ಬಟ್ಟೆಗೆ ಇಸ್ತ್ರಿ ಕೂಡ ಹಾಕ್ಕೊಳ್ಬೇಕು. ಜಾಸ್ತಿ ಸನ್ಲೈಟಲ್ಲಿ ಒಣಗಿಸ್ಲಿಕ್ಕೆ ಹಾಕಬೇಕು ಈ ಬಟ್ಟೆಗಳೆಲ್ಲ. ಸೊ ಫ್ರೆಶ್ ಬಟ್ಟೆ ಹಾಕಬೇಕು ಯಾವತ್ತಿದ್ರೂ. ಮತ್ತು ಈ ಹೊಸ ಬಟ್ಟೆ ಇರ್ತದಲ್ಲ, ಅದು ವಾಶ್ ಮಾಡಿಯೇ ಯೂಸ್ ಮಾಡ್ಕೊಳ್ಬೇಕಾಗತ್ತೆ.
ಸೊ ಅದು ಬಿಟ್ಟು ನೀವು ಯಾವತ್ತೂ ಮೆಡಿಕಲಿಂದ ನಿಮ್ಮ ಕ್ರೀಮ್ ಹಾಕಬಾರ್ದು, ಅಂದರೆ ನೀವೇ ಡೈರೆಕ್ಟ್ ಕ್ರೀಮ್ ಯಾವುದು ತೊಗೊಳ್ಬಾರ್ದು. ಇದಕ್ಕೆ ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿಯೇ ಕ್ರೀಮ್ಸ್ ಅಥವಾ ಟ್ಯಾಬ್ಲೆಟ್ಸ್ ತೊಗೊಳ್ಬೇಕಾಗುತ್ತೆ. ಇದಕ್ಕೆ ಯೂಶ್ವಲಿ 2-3 ತಿಂಗಳು ಕೋರ್ಸ್ ಇರುತ್ತೆ. ನಾವು ಈ ಥರ ಕೋರ್ಸ್ ಕಂಪ್ಲೀಟ್ ಮಾಡಬೇಕು, ನಾವು 3 ವಾರಕ್ಕೆ ಮದ್ದು ಕೊಟ್ಟು ಮತ್ತೆ ಬರೋಕ್ಕೆ ಹೇಳ್ತೀವಿ. ಸೊ ಆ ಥರ ಕಂಪ್ಲೀಟ್ ಫಾಲೋ ಅಪ್ ಮಾಡಿ ಇದರ ಟ್ರೀಟ್ಮೆಂಟ್ ತೊಗೊಳ್ಬೇಕು. ಓಕೆ ಡಾಕ್ಟರ್, ಕೊನೆಯದಾಗಿ ನೀವು ನಮ್ಮ ವೀಕ್ಷಕರಿಗೆ ಯಾವ ರೀತಿಯಾಗಿರುವಂತಹ ಮೆಸೇಜನ್ನು ಕೊಡ್ತೀರಾ? ಸೊ ಬೇಸಿಗೆಯಲ್ಲಿ ಆದಷ್ಟು ನೀರು ಕುಡಿಬೇಕು. ಸೊ ಆದಷ್ಟು ಬಾಡಿಯನ್ನು ಕೂಲ್ ಇಡಬೇಕು, ಇದು ಸೆಕೆ ಆಗದೆ ಇರೋ ಥರ ನೋಡ್ಕೊಳ್ಬೇಕು. ಮತ್ತು ಕೂದಲು ಮತ್ತು ಲಿಪ್ಸ್ ಕೂಡ ಪ್ರೊಟೆಕ್ಟ್ ಮಾಡಲಿಕ್ಕೆ ನೀವು ಲಿಪ್ ಬಾಮ್ಸ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಛತ್ರಿ ಯೂಸ್ ಮಾಡ್ಬೋದು, ನೆರಳನ್ನು ಯೂಸ್ ಮಾಡಬೇಕು ಹಾಗೆ. ಓಕೆ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಸ್ಟುಡಿಯೋಗೆ ಬಂದು ಏನು ಬೇಸಿಗೆಯಲ್ಲಿ ತ್ವಚೆಯ ರಕ್ಷಣೆ ಏನು ಮತ್ತು ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂತಹ ಚರ್ಮದ ಸಮಸ್ಯೆಗಳು ಯಾವುದು ಮತ್ತು ಅದಕ್ಕೆ ಪರಿಹಾರದ ಕುರಿತು ವಿವರವಾಗಿ ಮಾಹಿತಿಯನ್ನು ನೀಡಿದರೆ ಧನ್ಯವಾದ ಡಾಕ್ಟರ್. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.